ಸುರಕುಲ ಸುಂದರ ನವನೀತ ಚೋರ ಯಶೋಧ ಕುಮಾರ ಮೋಹನ ಮುರಳೀಧರ ಕಮಲನಯನ ದೇವಕೀ ನಂದನ ಗೋವರ್ಧನ ಗಿರಿಧಾರಿ ಹರೇ ಶ್ರೀಕೃಷ್ಣ ಶಿರಸಾ ನಮಾಮಿ ಶಿರಸಾ ನಮಾಮಿ ಶಿರಸಾ ನಮಾಮಿ. ಹತ್ತು ವರ್ಷಗಳಿಂದ ಪೊಲೀಸ್ನವ್ರ ಕೈಗೂ ಸಿಗದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತೀಯಾನೆ. ಇದುವರೆಗೂ 100 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು 20 ಜನ ಎಸ್ಐಗಳನ್ನು ಕೊಂದಿದ್ದಾನೆ. 6 ಜನ ಮಿನಿಸ್ಟ್ರಿಗಳನ್ನ ಕಿಡ್ನಾಪ್ ಮಾಡಿ ಸರ್ಕಾರನ ಹೆದರಿಸಿ ಲೂಟಿ ಮಾಡ್ತಾ ಇದ್ದಾನೆ. ಸರ್, ಸೆಂಟ್ರಲ್ಗೂ ಈ ವಿಷಯ ಹೋಗಿದೆ ಅಂತ ನಮಗೆ ರೂಮರ್ ಬಂದಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಬರೀ ರೂಮರ್ಸ್ ಅಲ್ಲ, ಇಟ್ಸ್ ಎ ಫ್ಯಾಕ್ಟ್. ಸದ್ಯದಲ್ಲೇ ಸೆಂಟ್ರಲ್ನಿಂದ ಆರ್ಮಿ ಬರ್ತಾ ಇದೆ. ಆ ಭವಾನಿ ಎಲ್ಲೇ ಕದ್ದು ಬಚ್ಚಿಟ್ಕೊಂಡಿದ್ರು
ಅವನ್ನ ಕಂಡು ಹಿಡಿದೇ ಹಿಡಿತೀವಿ. ಅನಿ ಹೌ ಭವಾನಿ ಬಗ್ಗೆ ನಾವು ದೊಡ್ಡ ಆಪರೇಷನ್ನೇ ಮಾಡ್ತಾ ಇದ್ದೀವಿ. ಏನು ಹೊಸ ವಿಷಯ? ನಿನ್ನ ಹಿಡಿಯೋಕೆ ಆರ್ಮಿನು ಕರೆಸ್ಬೇಕು ಅಂತ ಇದ್ದಾರೆ. ಸೆಂಟ್ರಲ್ನಿಂದಲೇ ಅಲ್ಲ, ಫಾರಿನ್ನಿಂದ ಬಂದರು. ಈ ಭವಾನಿ ಯಾರ ಕೈಗೂ ಸಿಗಲ್ಲ ಬಿಡಿ. ಬನ್ನಿ ಗುಂಡು ಹಾಕಿ ಸಾಹೇಬ್ರೆ. ಬೇಡ ಬೇಡ, ನಾನಿಲ್ಲಿ ಹೆಚ್ಚು ಹೊತ್ತು ಕಳೆದ್ರೆ ಅವರಿಗೆಲ್ಲ ಅನುಮಾನ ಬರಬಹುದು. ಪರವಾಗಿಲ್ಲ ಸಾಹೇಬ್ರೆ, ತಗೊಳ್ಳಿ. ಭವಾನಿ, ಪೊಲೀಸರು ನಿನ್ನ ಹಿಡಿಯೋದಕ್ಕೆ ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ. ಪತ್ರಿಕೆಯವರು ಇದಕ್ಕೆ ಸಂಪೂರ್ಣ ಕುಮ್ಮಕ್ಕೆ ಕೊಡ್ತಿದ್ದಾರೆ. ಯಾರು ಅವರು? ಮುಗಿಸಿಬಿಡಿ. ಹೊಟ್ಟೆ ತುಂಬದವರಿಗೆಲ್ಲ ಅರ್ಥವಾಗಲ್ಲ ಸತ್ಯ. ನಾವೇನೇ ಮಾಡಿದ್ರು ಗಲಾಟೆ ಮಾಡ್ತಿದ್ವಿ ಅಂತಾರೆ, ಮುಷ್ಕರ ಮಾಡ್ತಿದ್ವಿ ಅಂತಾರೆ, ತಪ್ಪು ಮಾಡ್ತಿದ್ವಿ ಅಂತಾರೆ. ಅದಕ್ಕೆ ಸರಿಯಾಗಿ ಮೇಲಿನ ಅಧಿಕಾರಿಗಳು ಕೂಡ ಯಜಮಾನರುಗಳಿಂದ ದುಡ್ಡು ತಿಂದು ಅದಕ್ಕೆ ತಕ್ಕನಾಗಿ ತಾಳ ಹಾಕ್ತಿರ್ತಾರೆ. ಯಾರು ಏನೇ ಅಂದರು ನಾನು ಮಾತ್ರ ಬಿಡೋಲ್ಲ. ನೀವೆಲ್ಲ ನನ್ನನ್ನ ಲೀಡರ್ನಾಗಿ ಮಾಡಿದ ಮೇಲೆ ನಿಮಗೋಸ್ಕರ ನ್ಯಾಯಕ್ಕಾಗಿ ಹೋರಾಟ ಮಾಡೋದು ನನ್ನ ಡ್ಯೂಟಿ. ಇದರಿಂದ ನನಗೆ ಏನೇ ಅನ್ಯಾಯ ಆಗಲಿ, ಒಂದು ವೇಳೆ ಜೀವಕ್ಕೆ ಅಪಾಯ ಆದರೂ ಡೋಂಟ್ ಕೇರ್. ಅಂತ ಮಾತಾಡ್ತೀರ ಸತ್ಯ, ನಮ್ಮೆಲ್ಲರ ಬೆಂಬಲ ನಿಮಗಿದೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲಾನು ನಾನು ಖುದ್ದಾಗಿ ಸೆಟ್ಲ್ ಮಾಡ್ತೇನೆ. ಬರ್ಲಾ? ಏನಾಯ್ತು? ಏನಿದೆಲ್ಲ ದೇಶದ್ರೋಹಿಗಳು ಎವಿಡೆನ್ಸ್? ಪ್ಲೀಸ್ ಅವ್ರನ್ನ ಹಾಗೆ ಬಿಡಬೇಡಿ. ಬಾಸ್ಟರ್ಡ್ಸ್! ಏಯ್, ಅವ್ನು ಯಾರೋ ನೋಡಿದ್ದಾನೆ, ಅವನನ್ನು ಬಿಡಬಾರ್ದು, ಬಂದ್ರೆ ಅವನು ಮುಗಿಸೋಣ. ಏಯ್, ಅವನಿಲ್ಲೇ ಇಲ್ಲೋ ಇರಬೇಕು ಅನ್ಸುತ್ತೆ. ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡೋನು ಇರಬೇಕು. ನಾವು ಕೊಲೆ ಮಾಡಿರೋದನ್ನ ನೋಡಿರೋದು ಅವನೊಬ್ಬನೇ. ಅವನ ಜೀವ ಸಹಿತ ಬಿಡಬಾರ್ದು. ಇವತ್ತಲ್ಲ ನಾಳೆ ಕಾದಿದ್ದು ಅವನ್ನ ಮುಗಿಸ್ಲೇಬೇಕು. ಬಂದ್ರ ದಿನ ಬರೋದು ಫ್ಯಾಕ್ಟರಿಯಿಂದ ತಾನೆ? ಹೌದು, ಫ್ಯಾಕ್ಟರಿ ಸ್ವಲ್ಪ ಮಾತುಕತೆ ಜಾಸ್ತಿ ಆಯ್ತು. ನಾನು ಯೂನಿಯನ್ ಲೀಡರ್ ಅಲ್ವಾ, ಸ್ವಲ್ಪ ಟೆನ್ಷನ್ ಅಷ್ಟೇ. ನೀವು ಮೊದಲೇ ಸತ್ಯ, ಸತ್ಯಕ್ಕಾಗಿ ಹೋರಾಡೋರ್ಗೆ ಟೆನ್ಷನ್ ಎಲ್ಲ ಯಾಕಿರ್ಬೇಕು? ಇದೆಲ್ಲ ಯೋಚನೆ ಮಾಡಿ ತಾನೆ ನೀವು ಲೀಡರ್ ಆಗಿದ್ದು. ಪಾರ್ವತಿ, ಪ್ಲೀಸ್ ಪ್ಲೀಸ್ ಪಾರ್ವತಿ, ಇವತ್ತು ಯಾಕೋ ನಿಮ್ಮ ಮಾತು ವಿಚಿತ್ರವಾಗಿದ್ದೀರಿ. ಓಕೆ ಓಕೆ, ಕಾಫಿ ತರ್ತೀನಿ.
ಸುಮ್ಮನೆ ನಡೆಯ. ಅಲ್ಲ, ಈ ರೌಡಿಗಳಿಗೆ ನಮ್ಮ ಗಲ್ಲಿಲಿ ಏನ್ ಕೆಲಸ? ಅವರನ್ನು ನೋಡಿದ್ರೆ ನನ್ನ ಎದೆಗುಣಿಗೆ ಹೊಡ್ಕೊಳ್ಳೋ ತಕೊಂಡ್ರು. ಏಯ್ ಪೊಕ್ಕಲ್, ನನ್ನ ಮಗನೇ, ನೀನು ಎಂ ಬಿ ಬಿ ಎಸ್ ಓದಿ ಡಾಕ್ಟರ್ ಆಗಿ ಹೆಣಗಳನ್ನೇ ಕೊಯ್ತೇನೆ. ನೀನು ಕುಯ್ಯಲ್ಲ, ಕುಯ್ಯಕ್ಕಂತ ಜನ ಇರ್ತಾರೆ, ಕುಯ್ದ ಮೇಲೆ ಆದ್ರೂ ನೋಡ್ಬೇಕಲ್ವೇನು? ಏ ನಾನು ಅಲ್ಲಿದ್ರೆ ತಾನೆ. ಸುಮ್ನೆ ಕುಯ್ಬೇಡ್ರಿ, ನಾನೇನೋ ಹೇಳಿದೆ ನಿಮ್ದೇ ಒಂದು ರಂಪ. ಆ ರೌಡಿಗೆ ಇಲ್ಲಾಗ ಬಂದ್ರ ಅಂತಾನೆ. ಹೌದು ಕಣ. ಅವಿ ನಮ್ಮ ಪರೀಕ್ಷೆಗಳೆಲ್ಲ ಮುಗಿಲಿ, ಆಮೇಲೆ ಇದ್ರ ಬಗ್ಗೆ ತಲೆ ಕಷ್ಕೋಣ. ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಅಂತ. ಡೆಫಿನೆಟ್ ಆಗಿಲ್ಲಮ್ಮ. ಏಯ್ ನಾನು ನಿಂತಿದ್ರಲ್ಲ, ಟೈಮ್ ಆಯ್ತು, ಬಂದ್ರಲ್ಲ. ರೀ ಕಾಫಿ. ಬೇಡ. ಯಾರೇ ಬಂದ್ರು ನಾನು ಮನೇಲಿ ಇಲ್ಲ ಅಂತ ಹೇಳು. ಯಾಕ್ರಿ, ಮೈ ಹುಷಾರಿಲ್ವಾ? ಆರಾಮಾಗಿದ್ದೀನಲ್ಲ. ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಅವಿ ಬರಲ್ವಾ? ಬಂದಿದ್ದಾನೆ. ಅವಿ ಬಂದ್ಯಾದ್ಗೆ? ಅವನ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಈಗ ನಡೆದಿರೋ ನನ್ನ ಪರಿಸ್ಥಿತಿನ ಇವನಿಗೆ ಹೇಳಿದರೆ ಖಂಡಿತವಾಗ್ಲೂ ನನ್ನ ಉಳಿಸೋಕ್ಕೋಸ್ಕರ ತನ್ನ ಪರೀಕ್ಷೆನೆಲ್ಲ ಕಳ್ಕೊಂತಾನೆ, ಒಂದು ವರ್ಷ ಅನ್ಯಾಯ ಮಾಡ್ಕೊಂತಾನೆ. ನಾನು ಈ ವಿಷಯ ಯಾರಿಗೂ ಹೇಳೋದು ಬೇಡ. ಯಾಕೆ ಸುಮ್ಮನೆ ಇದ್ದೀರಾ? ಅವಿ ಬಂದಿದ್ದಾನೆ, ಅವನ್ ಬಂದಿದ್ದಾನಂತ ಕೇಳಿದ್ರಲ್ಲ. ಕೇಳಿದೆ ಕೇಳಿದೆ. ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಿದ್ದಾನೆ ಕೇಳೋಣ ಅಂತ. ನೀವೇ ನೋಡ್ತಿದ್ದೀರಲ್ಲ ಅವನ್ ಪಡ್ತಿರೋ ಕಷ್ಟನ. ಹೌದು, ಅವಿ ಸಿನ್ಸಿಯರ್ ಆಗಿ ಹಾರ್ಟ್ ಸ್ಟಡಿ ಮಾಡ್ತಿದ್ದಾನೆ. ಅವಿ, ನೀನ್ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಮುಂದೆ ನಿನ್ನ ಭವಿಷ್ಯಕ್ಕೆ ಅಷ್ಟು ಒಳ್ಳೇದು. ಯಾಕೆ ಅಂದ್ರೆ ಇನ್ ಮುಂದೆ ನೀನೊಬ್ಬನೇ ಇರ್ಬೇಕಾಗುತ್ತೆ. ಅಣ್ಣ ಏನ್ ಹೇಳ್ತಿದ್ಯಾ? ನನ್ನ ಹೊರ ಕಳಿಸ್ಬೇಕು ಅಂತಿದ್ಯಾ? ನಿಮ್ ನೆರಳಿಂದ ಆಸರೆಯಿಂದ ನಾನು ದೂರ ಇರ್ಬೇಕು ಅಂತಾನ? ನಾನು ಆ ತರ ಹೇಳಿಲ್ಲ ಅವಿ. ನಿನ್ನ ಕಾಲ್ ಮೇಲೆ ನೀನ್ ನಿಲ್ಬೇಕು, ಮುಂದೆ ನಿಂಗೆ ಗೊತ್ತಾಗುತ್ತೆ. ಸಾರಿ ಅವಿ, ವಿಚಿತ್ರವಾಗಿ ಮಾತಾಡ್ತಿದ್ದೀನಿ ಅಂತ ಒದ್ದಾಡ್ಬೇಡ. ಕೆಲವು ಸಾರಿ ಸತ್ಯ ನಮ್ಮ ಮುಂದೆನೆ ನಿಂತಿರೋ ಹಾಗೆ ಕಾಣಿಸುತ್ತೆ. ತಲೆ ಕೆಡಿಸ್ಕೋಬೇಡ, ಹೋಗಿ ಓದ್ಕೋ. ಆಯ್ತಾ? ಆ ರೌಡಿಗಳು ಖಂಡಿತ ನನ್ನ ಉಳಿಸ್ತಾರೆ ಅಂತ ನಂಬಿಕೆ ಇಲ್ಲ ಅವಿ. ನಾನು ಸಾಯ್ತಿದ್ದೀನಿ ಅಂತ ನಿಮ್ಗೆಲ್ಲ ಹೇಳಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡೋದು ಯಾಕೆ? ಈ ವಿಷಯ ನನ್ನೊಳಗೆ ಸಾಯ್ಬೇಕು. ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿರೆ ಪಾರ್ವತಿಗೆ ಈ ವಿಷಯ ಗೊತ್ತಾದ್ರೆ ಮೊದಲು ನಮ್ಮಿಂದ ದೂರ ಆಗೋದು ಅವಳೆ. ನಾವು ಊಟಕ್ಕೆ ಬರ್ತೀರಾ? ಇವತ್ತು ನಂಗೆ ಹಸಿವಿಲ್ಲ. ಯಾಕ್ರಿ, ಯಾಕೆ ಹೇಗ್ ಮಾಡ್ತಾ ಇದ್ದೀರಾ? ದಿನ ಇರೋ ತರ ಇವತ್ ನೀವಿಲ್ಲ. ನೋಡಿ, ಒಳಗಿರೋ ಸಂಕಟನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೆ ನೆಮ್ಮದಿನಾದ್ರೂ ಸಿಗುತ್ತೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಪಾರ್ವತಿ, ನಂಗೇನಾಗಿದೆ ದಾಡಿ? ಯಾವ ಸಂಕಟನೂ ಇಲ್ಲ, ನೋವು ಇಲ್ಲ, ಹಸಿವಾಗ್ತಾ ಇಲ್ಲ ಅಂದೆ ಅಷ್ಟೇ. ನಿಮ್ಮಿಷ್ಟ. ಅವಿ, ನೀನಾದ್ರೂ ಬಂದು ಊಟ ಮಾಡಪ್ಪ. ಈಗ ಬಂದೆ ಅದಕ್ಕೆ. ಪೊಲೀಸ್ಗೆ ತಿಳಿಸಿದ್ರೆ ತುಂಬಾ ತೊಂದರೆ ಆಗ್ಬೋದೇನೋ. ಪೊಲೀಸ್ ಸ್ಟೇಷನ್ಗೆ ದಿನ ಅಲಿಯೋರು ಯಾರು? ಅದರಿಂದ ನಂಗೆ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ ಏನು? ಆ ರೌಡಿಗಳು, ಅವ್ರ ಹಿಂದೆ ದೊಡ್ಡ ಗ್ಯಾಂಗ್ ಇರುತ್ತೆ, ಅವರನ್ನು ಎದುರಾಕೊಂಡು ಬಾಳೋದು ಕಷ್ಟ ಆಗುತ್ತೆ. ತಗೊಳ್ಳಿ ಪಾರ್ವತಿ, ನಿನ್ ಕೈಯಿಂದ ಹಾಲು ತಗೊಳ್ಳೋದು ಬಹುಶಃ ಇದೇ ಕಡೆ ಸರ್ ಅನ್ಸುತ್ತೆ. ತಗೊಳ್ರಿ, ದಿನ ನನ್ನ ನೋಡ್ತಾನೆ ಇದ್ದೀರಾ, ಇವತ್ತೇನು ಹೊಸದಾಗಿ ನೋಡ್ತಿರೋ ಆಗಿದೆ. ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ, ನಾನು ನಿನ್ನ ಪಟ್ಟಾಗಿ ಬಿಡದೆ ಮದುವೆ ಆಗಿತ್ತು. ನನ್ ಮದುವೆ ಆಗಿದ್ದಷ್ಟೇ ಅಲ್ಲ ರೀ, ನನಗೆ ಹೊಸ ಬಾಳನ್ನೇ ಕೊಟ್ಟಿದ್ದೀರಾ. ನನ್ನ ಜೀವನದಲ್ಲೂ ಇಷ್ಟೊಂದು ಆನಂದ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತೀರಾ ಸೆಂಟಿಮೆಂಟ್ ಆದ್ರೆ ಒಳ್ಳೇದಲ್ಲ ಪಾರ್ವತಿ. ಏನೇ ಆದ್ರೂ ಪರಿಸ್ಥಿತಿನ ಎದುರಿಸ್ಬೇಕು. ನೀವಿರೋವರೆಗೂ ನನಗೇನು ಭಯ ಇಲ್ಲ ರೀ. ನಾನು ಇಲ್ಲದೆ ಇದ್ರು ಭಯಪಡಬಾರ್ದು. ಏನ್ ಮಾತಾಡ್ತಾ ಇದ್ದೀರಾ? ನಾನು ಅಳಿಸ್ಬೇಕು ಅಂತಾನ? ನಾನೇ ನಳಲ್ಲ ಗೊತ್ತಾ? ಅಳೋದ್ರಿಂದ ಪ್ರಯೋಜನ ಇಲ್ಲ ಪಾರ್ವತಿ. ನೀನು ಒಂಟಿ ಆಗ್ತೀಯಾ, ಒಂಟಿಯಾಗಿಯೇ ಬಾಳ್ಬೇಕು.
ಯಾರೋ ನೀವು, ಯಾರೋ ನೀವು? ಯಾಕ್ರಿ, ಏನಾಯ್ತು? ಅಯ್ಯೋ ದೇವ್ರಿ, ಕೆಟ್ಟ ಕನಸೇನಾದ್ರೂ ಬಿತ್ತಾ? ಇರ್ಬೇಕು, ಕೆಟ್ಟ ಕನಸು ಬರದೆ, ತುಂಬಾ ಕೆಟ್ಟ ಕನಸು. ಯಾರು ಯಾರು ಕಿಟಕಿ ಬಾಗಿಲು ತೆಗೆದಿದ್ದು? ಗಾಳಿ ಬರಲಿ ಅಂತ. ಪಾರ್ವತಿ, ಬೆಳಗ್ಗೆನೆ ನಾವೆಲ್ಲಾದ್ರೂ ಹೊರಟೋಗೋಣ ಅಂದ್ರೆ? ಹೊರಟೋಗೋಣ ಅಂದ್ರೆ ತಿರುಪತಿಗೂ ಎಲ್ಲಾದ್ರೂ ದೇವರ ದರ್ಶನ ಮಾಡೋಣ ಅಂತ ಅನ್ಸ್ಬಿಟ್ಟಿದೆ. ಕೆಟ್ಟ ಕನಸ್ಬಿತ್ತು ಅಂತಾನ? ಬೆಳಗ್ಗೆನೆ ಹೊರಡ್ಬೇಕು, ತಡ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಯಾರಿಗೆ ಏನ್ ತೊಂದರೆ ರೀ? ತೊಂದರೆ ಅಂದ್ರೆ ಬಸ್ ಟ್ರಬಲ್, ಬಸ್ ಟ್ರಬಲ್. ತಿರುಪತಿ ಅಂದ್ರೆ ತುಂಬಾ ರಶ್ ಇರುತ್ತಲ್ಲ, ಅದಕ್ಕೆ ಬೆಳಗ್ಗೆ ಫಸ್ಟ್ ಬಸ್ಗೆ ಹೋಗೋಣ ಅಂತ. ದೇವರ ದರ್ಶನ ಅಂದ್ರೆ ನಾನ್ ತಾನೇ ಬೇಡ ಅಂತೀನ? ಆದ್ರೆ ಇಷ್ಟು ಗಡಿಬಿಡಿಲಿ ಫ್ಯಾಕ್ಟ್ರಿ ರಜಾನು ಹಾಕ್ತೆ. ಅದೆಲ್ಲ ಆಮೇಲೆ ನೋಡೋಣ. ಅಂದ್ಕೊಂಡ ತಕ್ಷಣ ದೇವರ ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಈ ತಕ್ಷಣ ಹೊರಟ್ರೆ ನಿನ್ನ ಕುಂಕುಮನ ಉಳಿಬೋದು ಅನ್ನೋ ನಂಬಿಕೆ ಬರುತ್ತೆ. ಅದಕ್ಯಾಕೆ ಯೋಚನೆ ಮಾಡ್ತೀರಾ? 3 ಗಂಟೆಗೆ ಇದ್ದು ನಾನ್ ಸಿದ್ಧ ಮಾಡ್ತೀನಿ, ಸರಿನಾ? ಅವಿ ಬಂದೆ. ಇದೇನಣ್ಣ ಇಷ್ಟೊತ್ತಲ್ಲೇ? ಅವಿ, ಬೆಳಿಗ್ಗೆ ಫಸ್ಟ್ ಬಸ್ಗೆ ತಿರುಪತಿಗೆ ಹೋಗೋಣ ಅಂತ, ಒಂದು ಆಟೋ ತರ್ತೀಯ? ಅದೇ ದಿಢೀರನ್ ತಿರುಪತಿಗೆ ಮನಸ್ಸು ಸರಿಯಿಲ್ಲ, ಹೋಗ್ಬೇಕು. ಆಯ್ತು. ನಿನ್ನೆ ರಾತ್ರಿ ಅವನು ಇದೇ ರಸ್ತೆಲಿ ಹೋದ, ಮತ್ತೆ ವಾಪಸ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಇದೇ ರಸ್ತೆಲಿ ಹೋಗ್ಬೇಕು. ಗುರು, ಅವನ್ ಎದ್ರಕೊಂಡು ಬೇರೆ ಯಾವ್ದೋ ರಸ್ತೆಲಿ ಹೋದ್ರೆ? ಬೇರೆ ದಾರಿನೇ ಇಲ್ಲ, ಅವ್ನ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು. ಇವತ್ತು ಅವ್ನ್ ಮುಗಿಸ್ಲೇಬೇಕು. ಆ ಪೇಪರ್ ನಾನು ಹಿಡ್ಕೊಳ್ರ. ಎತ್ತೋ ಪೇಪರ್ ನಲ್ಲಿ. ಇದು ಮನೆ ಹಾಕೋ ಪೇಪರ್. ಯಾವ ಮನೆ? ಗುರು, ತೀವ್ರ ಅಪಘಾತದಿಂದ ಪತ್ರಕರ್ತ ಪ್ರಸನ್ನನ ಸಾವು. ಇದು ಆಕ್ಸಿಡೆಂಟ್ ಅಲ್ಲ. ಏನಣ್ಣ ಅದು, ಆಕ್ಸಿಡೆಂಟ್ ಅಲ್ಲ ಅಂತಿದ್ಯಾ? ಪೇಪರ್ ನಲ್ಲಿ ಇರೋ ನ್ಯೂಸ್ ನೋಡಿದ್ಯಾ? ಅವಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾನಂತೆ. ಕೊಡಿಲಿ, ಆಕ್ಸಿಡೆಂಟ್ ಅಲ್ಲ ಅಂತೀಯ? ಪ್ರೆಸ್ ರಿಪೋರ್ಟರ್ ತುಂಬಾ ಹುಷಾರು, ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ ಅಂದ್ರೆ ನಂಗೆ ಅನುಮಾನ. ಯಾರಾದ್ರೂ ಮರ್ಟರ್ಗಿದ್ರು? ಅದೆಲ್ಲ ಬಸ್ ನಲ್ಲಿ ಮಾತಾಡೋಣ, ಬನ್ರಿ. ಕರೆಕ್ಟ್, ಅದಕ್ಕೆ ಕೊಡಿ ಕೊಡಿ ಅದಕ್ಕೆ ಕೊಡಿ. ಬಸ್ಗೆ ಲೇಟ್ ಆಗತ್ತೆ, ಬೇಗ ಹೋಗು. ಚೆನ್ನಾಗಿಲ್ಲಪ್ಪ, ನಾಳಿದ್ದೆ ಎಕ್ಸಾಮ್, ಮುಂದಿನ ಭವಿಷ್ಯತ್ತಿಗೆ ನೀನೇ ಪಾಸ್. ಈ ಸೆಂಟಿಮೆಂಟ್ಸ್ ಎಲ್ಲ ಇದ್ದಿದ್ದೆ, ನೀನು ಹುಷಾರಾಗಿ ಬೇಗ ಬಾ. ಓಕೆ, ರೈಟ್, ಬಾ ಬಾಯ್. ಹಲೋ, ಹಲೋ, ಯಾರ್ರಿ? ಏನ್ ರೆಡಿ, ತುಂಬಾ ಅಪ್ಸೆಟ್ ಆಗಿದ್ದೀರಾ? ಹೌದಮ್ಮ, ನಮ್ ಪತ್ರಿಕೆ ರಿಪೋರ್ಟ್, ಪ್ರಸನ್ನ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾನಮ್ಮ. ಅವನು ನಿಷ್ಠೂರವಾದಿ, ನೇರವಾದಿ, ಎಂಥ ವಿಷಯಗಳು ಬೇಕಾದ್ರೂ ಬಿಡಿಸಿ ಕೆದಕಿ ಗಾಢವಾಗಿ ಆಲೋಚನೆ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದ. ಅವನ ಮೇಲೆ ತುಂಬಾ ಜನರು ಖಂಡಿತಮ್ಮ. ಅವನ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾನೆ ಅನ್ನೋ ವಿಷಯ ನಂಬೋಕೆ ಆಗ್ತಾ ಇಲ್ಲಮ್ಮ. ಅಂದ್ರೆ ಅವ್ರ ಆಕ್ಸಿಡೆಂಟ್ ಇಂದ ಸತ್ತಿಲ್ವಾ? ನನಗೇನು ಅನುಮಾನಮ್ಮ, ಇದು ಯೋಚಿಸಬೇಕಾದ ವಿಷಯ. ಅದಕ್ಕೆ ನಾನು ಬೇಗ ಆಫೀಸ್ ಹೋಗ್ತಾ ಇದ್ದೆ, ಬರ್ತೀನಮ್ಮ. ಹೇ, ಹೆಂಗಾಗ್ತಿದ್ಯೋ? ಹಲೋ ಅವಿನಾಶ. ಹೇ ಅವಿನಾಶ, ಫೋನ್ ಕಾಣು. ಅವಿಗೆ ಫೋನಾ? ಅಲ್ಲಿದ್ದಾನೆ, ನಡಿ ಹೋಗೋಣ. ಹೇ ಅವಿ, ಹೇ ಅವಿ, ನಿನ್ನ ಫೋನ್ ಬಂದಿದೆ ಕಣ. ಫೋನ್ ನಿಂಗೆ ಬಾ. ಹಾಯ್. ಹಲೋ ಅವಿನಾಶ್ ಸ್ಪೀಕಿಂಗ್. ಹೇಯ್ ಹೇಯ್, ಯಾರು ನೀನು? ಹಾ, ಯಾವೊಂದು? ನನ್ ಗಂಡಸಾಗಿದ್ರೆ ಟೆನ್ನಿಸ್ ಕೋರ್ಟ್ ಹತ್ರ ಬರ್ಬೇಕಂತೆ. ನಡು, ಫೋನ್ ಮಾಡಿ ಬರಕ್ ಕೇಳಿರೋದು ನೋಡ. ಹಾ, ಎಲ್ಲ ಯಾರ ಕಾಣ್ತಾ ಇಲ್ಲ, ನೋಡಾಗ್ಬಿಡೋಣ. ಕಂತ್ರಿನ
ನನ್ನ ಮಗ. ಹೇಯ್, ಯಾರು ನೀನು? ಓ, ನೀನಾ? ಸಾರಿ ಅಭಿ, ಆ ಮನೆಗೆ ಹೋಗೋಣ. ಮಾಡದ್ ಮಾಡ್ಬಿಟ್ಟು ಸಾರಿ ಅಂದೆ. ಸಾರಿ, ಯಾರ ಮನೆಗೆ ಹೋಗ್ಬೇಕು? ನಮ್ಮ ಮನೆಗೆ. ಮೈಗೂ ಕೆಸರಾಗಿದೆ, ಬಟ್ಟೆ ಎಲ್ಲ ಬಿಚ್ಚಿ ಸ್ನಾನ ಮಾಡ್ಬೇಕಲ್ಲ. ನಾನ್ ಸ್ನಾನ ಮಾಡಕ್ಕೆ ನಿಮ್ಮನೆಗೆ ಬರ್ಬೇಕಾ? ಮತ್ತೇನ್ ಮಾಡೋದು, ಬೇರೆ ಏನ್ ಮಾಡಕ್ಕೂ ನೀನ್ ಮನ್ಸೆ ಮಾಡ್ತಿಲ್ಲ. ಈಗ್ಲೂ ನಗ್ತಿರಲ್ಲ. ನಗದೆ ಇನ್ನೇನ್ ಮಾಡ್ತಾರೆ ನಿನ್ನ ಬೆಪ್ಪಕನಕ್ಕೆ? ನೋಡು, ನೀನ್ ಇಲ್ಲೇ ನಿಂತಿದ್ರೆ ನಿನ್ನ ಟಾಯ್ಲೆಟ್ ಕ್ಲೀನ್ ಮಾಡೋದು. ಬೇಗ ಹತ್ತು. ಹೌದಮ್ಮ, ಕೆಸರಾಗಿರೋದು ನಿನ್ ಮೈಗೆ ಮನ್ಸ್ಕಲ್ವಲ್ಲ. ನನಗೆ ಗ್ರಾಚಾರ ಕಟ್ಟಿದೆ ಇವಳ ಜೊತೆ ಹೋಗಕ್ಕೆ. ಮನೆ ಹತ್ರದಲ್ಲಿದೆ, ನಡ್ಕೊಂಡೆ ಹೋಗ್ತೀನಿ. ದಾರಿ ನೋಡೋಣ. ಬೆಗ್ಗರ್ಸ್ ನಲ್ಲಿ ಅರೆಸ್ಟ್ ಮಾಡ್ತಿದಾರ? ಅಂದ್ರೆ ಇವನ್ ಅರೆಸ್ಟ್ ಮಾಡ್ತಾರ? ಡ್ರೆಸ್ ಹಾಗೆ ತಾನೇ ಇದೆ. ಅವಿ, ನಿನ್ನ ಜೈಲ ನೋಡೋ ಸ್ಟೈಲ್ ಬೇಡಮ್ಮ. ಹೋಗಮ್ಮ. ಏನು ಕಲ್ಕೊಳ್ದೆ ಶಕ್ತಿವಂತನಾಗ್ ಬಾಗಿಲ್ಯಾ? ಏನ್ ಹಾಗೆ ನೋಡ್ತಿದ್ಯಾ? ಅವ್ರು ಹೇಳಿದ ಮಾತಿನ ಅರ್ಥ ಗೊತ್ತಾಯ್ತಾ? ನಾನ್ ಕಾಮಶಾಸ್ತ್ರ ಓದೋನು ಅಲ್ಲ, ಅದ್ರಲ್ಲಿ ಆಸಕ್ತಿನೂ ಇಲ್ಲ. ಓ, ಅದಕ್ಕೆ ಶುರು ಹಚ್ಕೊಂಡಿಲ್ಲ. ನಾನಾದ್ರೂ ಸ್ಟಾರ್ಟ್ ಮಾಡೋಣ. ಕಾರ್ನ ಬಾಯ್ 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 ಬಂದ್ರು. ಚಳಿ ಬಾನಕು ಮಳೆ ಬಂದು ಮೈ ನೆನೆದು ಊರ ಚಳಿ ಚಳಿ ಹನಿ 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 ಪ್ರಾಯ ಬಯಕೆಯ ತಂದು ಆಸೆ ಕುಡಿದು ಜೀನ ಹನಿ ಹನಿ ಏನು ಬೇಕೆಂದು ದಿನ ದಿನ ಕ್ಷಣ ಕ್ಷಣ ಒಳಗಿನ ಮನಸ್ಸಿನ ಹೊಸ ಹೊಸ ಕನಸಿನ ಈದ ಚಳಿ ಬಾನ ಹೋ ಮಳೆ ಬಂದು ಮೈ ನೆನೆದು ಊರ ಚಳಿ ಚಳಿ ಹನಿ 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 ತಾಯ ಬಯಕೆಯ ತಂದು ಆಸೆ ಕುರಿದು ಜೀನ ಹನಿ ಹನಿ ಗಂಡು ಹೆಣ್ಣು ಹಾಗೆ ಆನಂದ ಕಾಣಗಳಿಗೆ ನಾನು ನಿನ್ನ ಕರೆದು ನೀನು ನನ್ನ ಒಲಿದು ನೆಚ್ಚಿ ಮೆಚ್ಚಿ ಕೂಡುವಲ್ಲಿ ಪ್ರೀತಿಯಿಂದ ಹಾಡುವಲ್ಲಿ ಶೃಂಗಾರ ಸಂತೋಷ ಚಳಿ 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 ಬಾನವು ಮಳೆ ಬಂದು ಮೈ ನೆನೆದು ಊರ ಚಳಿ ಚಳಿ ಹನಿ 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 ಪ್ರಾಯ ಬಯಕೆಯ ತಂದು ಆಸೆ ಕೃತಿದು ಜೀನ ಹನಿ ಹನಿ
ಜೀವ ದುಡಿದು ರೋಮಾಂಚ ಸುಖವ ಪಡೆದು ಪಡೆದು ಮತ್ತೆ ಮತ್ತೆ ನೆನೆದು ರಾಗದಲ್ಲಿ ರಂಗಿನಲ್ಲಿ ಮೋಜಿನಲ್ಲಿ ಕೂಡುವಲ್ಲಿ ಶೃಂಗಾರ ಸಂತೋಷ ಚಳಿ 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 ಬಾಲಹು ಮಳೆ ಬಂದು ಮೈ ನೆನೆದು ಪೂರ ಚಳಿ ಚಳಿ ಹನಿ 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 ರಾಯ ಬಯಕೆಯ ತಂದು ಆಸೆ ಕುದಿದು ಅಯ್ಯೋ ಇನ್ನು ಬಟ್ಟೆಲೇ ಇದೆಯಾ ನಾನಿನ್ನು ಕಾರಲ್ಲೇ ಇದ್ದೀನಿ ನೀನಾಗ್ಲೇ ಬಾತ್ರೂಮ್ ಬೆಡ್ರೂಮ್ ಎಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ಯಾ ಅಬ್ಬಾಬಾ ಏನ್ ಫೋರ್ಸ್ ಅಪ್ಪ ನಿಂದು ಸುಸ್ತಾಗೋಯ್ತು ನೀನು ಸುಸ್ತಾಗಿ ಸುಸ್ತಾಗಿ ಎಲ್ಲಾದ್ರೂ ಗುದ್ಬಿಟ್ಟು ಈ ಕಾ ಜೊತೆ ನನ್ನನ್ನು ಕಳಿಸ್ಬಿಡ್ತೀಯಾ ನೀನ್ ಡ್ರಾಪ್ ಮಾಡಿದ್ ಸಾಕು ನನ್ನ ನಡ್ಕೊಂಡೆ ಹೋಗ್ತೀನಿ ಅವಿ ನನಗೆ ಕೈ ಕೊಡ್ತೀಯ ನೀನು ನೋಡ್ಕೋತೀನಿ ನಿನಗೆ ಕೈ ಕೊಡೋದ ನಿನಗೆ ಕೈ ಕೊಟ್ರೆ ಅಷ್ಟೇ ಒಳಗೆ ಎಳ್ಕೊಂಡ್ಬಿಡ್ತೀಯ ಈಗ ಸದ್ಯಕ್ಕೆ ಏನು ಕೊಡಲ್ಲ ಟೈಮ್ ಬರಲಿ ಎಲ್ಲ ಕೊಡ್ತೀನಿ ಸರ್ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ಸರ್ ರೀ ಶಾಸ್ತ್ರಗಳೇ ಏನ್ರಿ ಅದು ಗಲಾಟೆ ಏನೋಪ್ಪ ಪೊಲೀಸ್ನವರೆಲ್ಲ ಜಪ್ತಿ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಜಪ್ತಿನ ಏನಿದೆ ಇಲ್ಲಿ ನಿಂತ್ಕೊಳ್ರಿ ಏನಾಗ ನುಗ್ತೀರಾ ಸರ್ಚ್ ವಾರಂಟ್ ಇದೆಯಾ ಸರ್ಚ್ ವಾರಂಟ ನಾನು ಇನ್ಸ್ಪೆಕ್ಟರ್ ಪಿ ಬಲರಾಮ್ ಪಿ ಅಂದ್ರೆ ಪವರ್ ಪವರ್ಫುಲ್ ಬಲರಾಮ್ ಪರ್ಮಿಷನ್ ಬೇಕಾಗಿಲ್ಲ ಅರ್ಥ ಆಗಲಿಲ್ಲ ಸರ್ ಇದು ಖಾಕಿ ಬಟ್ಟೆ ನಮ್ಮನ್ನ ಪೊಲೀಸ್ ಅನ್ನೋದಕ್ಕೆ ಇದು ಲಾಠಿ ನಿಮ್ಮನ್ನ ಕಾಪಾಡೋದಕ್ಕೆ ಇರ್ಬೋದು ಆದ್ರೆ ಇಷ್ಟೊಂದು ದೌರ್ಜನ್ಯದಿಂದ ನಡ್ಕೊಳ್ಳೋದು ಸರಿಯಲ್ಲ ನಮ್ ಕೆಲ್ಸಕ್ಕೆ ನಾವ್ ಎಲ್ಲಿ ಬೇಕಾದ್ರೂ ನುಗ್ಗಬಹುದು ಏನ್ ಬೇಕಾದ್ರೂ ಮಾಡಬಹುದು ಏಯ್ ಒಳಗ್ ಹೋಗಿ ಚೆನ್ನಾಗೆಲ್ಲ ಹುಡುಕ್ರೋ ಅವನ್ ಎಲ್ಲೇ ಇದ್ರು ಬಿಡ್ಬೇಡಿ ಯಾರಿಲ್ಲ ರೀ ಅರೆ ನನ್ ಮಾತು ಕೇಳಿ ಅರೆ ಏನ್ ಹಿಂಗ್ ನುಗ್ತೀರಾ ಹೋಗಿ ಯಾರಿಲ್ಲ ಮನೆಯಲ್ಲಿ ಇವನೇ ಸರ್ ಅವನು ಇವನೇ ಯಾರ ಸರ್ ನಮ್ಮ ಅಣ್ಣ ಸರ್ ಎಲ್ಲಿಗೆ ಹೋಗಿದ್ದಾನೆ ತಿರುಪತಿಗೆ ಹೋಗಿದ್ದಾರೆ ಇನ್ಸ್ಪೆಕ್ಟರ್ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ ನಮ್ಮ ಕಣ್ಣಿಗೆ ಬಿದ್ದಮೇಲೆ ಎಲ್ಲರೂ ಒಂದೇ ಗ್ರೇಡೆ ಇವನು ಊರಿಂದ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೇಳು ಕಾರಣ ಏನು ಅಂತ ಕೇಳ್ಬೋದಾ ಅದು ನಿನಗೆ ಅನಾವಶ್ಯಕ ಕಾರಣ ಇಲ್ಲದೆ ಅವ್ರು ಪೊಲೀಸ್ ಸ್ಟೇಷನ್ ಬರಕ್ಕಾಗಲ್ಲ ಇನ್ಸ್ಪೆಕ್ಟರ್ ಬರದೆ ಹೋದ್ರೆ ಒದ್ದೇಳ್ಕೊಂಡು ಹೋಗ್ತೀವಿ ಇಂಥ ರೌಡಿಸಂ ನಿಮ್ಮಂತ ಕಾನೂನು ಕಾಪಾಡಬೇಕಾದವ್ರಿಗಲ್ಲ ಒಂದ್ಸಲ ಸ್ಟೇಷನ್ಗೆ ಬಾ ಕಾನೂನು ಏನು ಅಂತ ತೋರಿಸ್ತೀನಿ ಅವಿ ಏನಾಯ್ತು ಪೊಲೀಸ್ ಜೀಪು ಜಪ್ತಿ ಅಂತೆ ಜಪ್ತಿ ಅವಿ ವಾಟ್ ಇಸ್ ದ ಮ್ಯಾಟರ್ ಏನಾಯ್ತು ಏಯ್ ಏನಿಲ್ಲ ಕಣ ರಾಂಗ್ ಅಡ್ರೆಸ್ ಬಂದಿದ್ರು ರಾಂಗ್ ಅಡ್ರೆಸ್ ಬಂದೆ ಒಂದ್ ನಿಮಿಷ ಸಮಥಿಂಗ್ ಇಸ್ ರಾಂಗ್ ಅಮ್ಮ ನನಗೂ ಹಾಗೆ ಅನ್ಸುತ್ತೆ ಸದ್ಯಕ್ಕೆ ವಿಷಯನ ಅಯೋಮ್ಯನೆ ತೆಗೆದು ಬೇಡ ಕಣೋ ನಡೀರಿ ಹೋಗೋಣ ಕಮ ಪೊಲೀಸ್ ಬಂದಿದ್ದು ರಾಂಗ್ ಅಡ್ರೆಸ್ಗೆ ಅಲ್ಲ ಕಣ್ರು ನಮ್ಮನೆಗೆ ಬಂದಿದ್ದು ಏನ್ ಹೇಳ್ತಾ ಇದೀಯೋ ಹೌದು ಕಣ ಅವನು ತುಂಬಾ ಒರ್ಟಾಗಿ ನಡ್ಕೋತಾ ಇದ್ದ ನಮ್ಮ ಅಣ್ಣನ ಫೋಟೋ ನೋಡಿದ ತಕ್ಷಣ ಇವನ್ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ ಕಳ್ಸ್ಕೊಡುವಂತ ಏ ಕ್ವಶನ್ದಲ್ಲಿ ಬೊಗಳ್ತಾ ಇದ್ದ ಅವಿ ನಿಮ್ಮಣ್ಣ ಫ್ಯಾಕ್ಟ್ರಿ ಯೂನಿಯನ್ ಲೀಡರ್ ಅಲ್ವಾ ಅದಕ್ಕೆ ಆ ಫ್ಯಾಕ್ಟ್ರಿ ಓನರು ನಿಮ್ಮ ಅಣ್ಣನ ಹೆದರ್ಸೋದಕ್ಕೆ ಈ ರೀತಿ ನಾಟಕ ಆಡಿರ್ಬೇಕು ಈಗ ಒಂದ್ ತಿಂಗಳಿಂದ ಈ ಫ್ಯಾಕ್ಟ್ರಿ ಯೂನಿಯನ್ ಬಗ್ಗೆ ಗಲಾಟೆ ನಡೀತಿದೆಯಲ್ಲ ಅದಕ್ಕೆ ಜಸ್ಟ್ ಬೆದರಿಕೆ ಹಾಕಿರ್ಬೇಕು ನಂಗೆ ಯಾಕೋ ಮ್ಯಾಟ್ರ್ ಸೀರಿಯಸ್ ಆಗಿದೆ ಅನ್ಸ್ತಾ ಇದೆ ಅರೆ
ಇದೇನಣ್ಣ ಇಷ್ಟು ಬೇಗ ಬಂದ್ಬಿಟ್ರಿ? ಸ್ವಾಮಿ ದರ್ಶನ ಬೇಗ ಆಗಿತ್ತು, ಬಂದ್ಬಿಟ್ವಿ. ಅವಿ, ನನ್ನ ಹುಡುಕೊಂಡು ಯಾರಾದ್ರೂ ಬಂದಿದ್ದೀರಾ? ಫ್ಯಾಕ್ಟ್ರಿಯಿಂದ ಗೋವಿಂದ ಅನ್ನೋರು ಬಂದಿದ್ರು, ವಿಷಯ ಹೇಳಿದೆ, ನಾಳೆ ಫ್ಯಾಕ್ಟ್ರಿಲೇ ಮೀಟ್ ಮಾಡ್ತೀವಿ ಅಂತಂದ್ರು. ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರಣ್ಣ. ಇಷ್ಟು ಗಬ್ಜಿ ಆಗ್ತಿ, ಏನ್ ವಿಷಯ ಅಂತೆ? ವಿಷಯ ನಂಗೂ ಗೊತ್ತಿಲ್ಲ ಅಣ್ಣ, ನೀನ್ ಬಂದ ತಕ್ಷಣ ಸ್ಟೇಷನ್ ಕಳ್ಸು ಅಂದ. ಏನು ಸ್ಟೇಷನ್ ಹತ್ತಿರ ಕೇಳಿದ್ರ? ಆ ಇನ್ಸ್ಪೆಕ್ಟರ್ ನನ್ನ ಕ್ಲಾಸ್ಮೇಟ್, ಅವನು ಮೊನ್ನೆ ಸಿಕ್ಕಿದ್ದ. ಇಷ್ಟರಲ್ಲಿ ನಿಮ್ ಮನೆಗೆ ಬಂದು ಒಂದು ಶಾಕ್ ಕೊಡ್ತೀನಿ ಅಂದಿದ್ದ, ಅದಕ್ಕೆ ಹಾಗೆ ನಾಟಕ ಮಾಡಿದ್ದಾನೆ. ನೋನು, ನನ್ಗೆ ಆತರ ಅನ್ಸ್ಲಿಲ್ಲ. ಅವನ್ ಹೊರಡ್ತಾನ, ಅವನ್ ಮನೆಗೆ ನುಗ್ಗಿದ್ ನೋಡಿದ್ರೆ ನನ್ಗ್ಯಾಕೋ ಅನುಮಾನನೆ. ಅಂದ್ರೆ ಅವನು ಕಾಲೇಜಿನಲ್ಲಿ ಒಳ್ಳೆ ಡ್ರಾಮಾ ಆರ್ಟಿಸ್ಟ್, ಯಾರಿಗೂ ಅನುಮಾನ ಬರದ ಹಾಗೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾನೆ. ನಿಂಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಪಾರ್ವತಿ, ಸ್ವಲ್ಪ ಕಾಫಿ ಮಾಡು, ತಲೆ ನೋಯ್ತಿದೆ. ಏನಣ್ಣ? ಅವಿ, ಆ ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದ ಅಂತ ನಂಗೂ ಗೊತ್ತಿಲ್ಲ. ಅವಳು ಸುಮ್ಮನೆ ಒದ್ದಾಡ್ತಾಳೆ ಅಂತ ನಾಟಕ ಮಾಡಿದೆ. ಅವಿ, ನೀನ್ ಟೆನ್ಷನ್ ತಗೋಬೇಡ, ನಾಳೆನೇ ನಿಂಗೆ ಪರೀಕ್ಷೆ, ಅದೆಲ್ಲ ನಾನ್ ಮ್ಯಾನೇಜ್ ಮಾಡ್ಕೊಂತೇನೆ. ಅಣ್ಣ, ನಾಳೆ ನಾನು ನಿಮ್ ಜೊತೆಲೇ ಇರ್ತೀನಿ. ಯಾಕೆ ಯಾಕೆ ನಂಗೇನಾಗುತ್ತೆ? ನಂಗೇನಾಗುತ್ತೆ? ಎಕ್ಸಾಮ್ ಬಿಟ್ಟು ನನ್ ಜೊತೆಲಿ ಇದ್ದೀಯಾ? ಬುದ್ಧಿದ್ಯಾ ನಿಂಗೆ? ಅದೇನೋ ಉಗುರ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡಂತೆ. ಹೋಗೋ ಹೋಗಿ ಓದ್ಕೋ, ಹೋಗೋ ಹೋಗೋ. ಅಂದ್ರೆ ವಿಷಯ ತುಂಬಾ ಸೀರಿಯಸ್ ಆಗಿದೆ. ಈ ಪೊಲೀಸ್ನವ್ರು ಅವ್ರ ಕಡೆಯವರೇನ, ಅಥವಾ ಅವರೇ ಪೊಲೀಸ್ ತರ ಬಂದಿದ್ರ? ಹಾಗಾದ್ರೆ ನನ್ನ ಸಾವು ಖಂಡಿತ ಅಂತಾಯ್ತು. ನಾನು ಇವರಿಗೆಲ್ಲ ಏನೇನು ಸಹಾಯ ಮಾಡೋಕೆ ಸಾಧ್ಯನೋ ಅದನ್ನೆಲ್ಲ ಇವತ್ತೇ ಮಾಡಿ ಮುಗಿಸ್ಬೇಕು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಲಿಟಲ್ ಸ್ಟಾರ್, ಹೌ ಐ ವಂಡರ್, ಹೌ ಐ ವಂಡರ್ ವಾಟ್ ಯು ಆರ್, ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ, ಲೈಕ್ ಅ ಡೈಮಂಡ್ ಲೈಕ್ ಇನ್ ದ ಸ್ಕೈ. Little star, how I wonder what you are. Excuse me. ನಾನು ಎಂಆರ್ಸಿಎಲ್ ಫ್ಯಾಕ್ಟರಿ ಇಂದ ಬರ್ತಿದ್ದೇನೆ, ಹೆಸರು ಸತ್ಯ ಅಂತ ಯೂನಿಯನ್ ಲೀಡರ್ ಹೇಳಿದ್ರು. ನಾಳೆ ವರ್ಕರ್ಸ್ ಯೂನಿಯನ್ ಮೀಟಿಂಗ್ ಇದೆ, ನಿಮ್ಮ ಸ್ಕೂಲ್ನಲ್ಲಿರೋ ಹಾಲ್ ಬಗ್ಗೆ ಮಾತಾಡಬೇಕಿತ್ತು. ಅಲ್ಲಿ ಸೂಪರಿಂಟೆಂಡ್ ಇದ್ದಾರೆ, ಇದಕ್ಕೆಲ್ಲ ಅವರೇ ಇನ್ಚಾರ್ಜ್. ಏನ್ ಹೇಳ್ತಾ ಇದ್ದಾರೆ ನೀವು? ಈ ವಿಷಯ ಮೊದಲ ಚೆನ್ನಾಗಿತ್ತು, ನಾವೇನ್ ಬೀದಿಯಲ್ಲಿ ಬಿದ್ದಿರೋರು ಅನ್ಕೊಂಡಿದ್ದೀರಾ? ಬುದ್ಧಿ ಇದೆಯೇನ್ರಿ ನಿಮಗೆ? ಇನ್ನೂ ಏನ್ರಿ ಇವ್ರ ಹತ್ರ ನಾಚಿಕೆ ಆಗ್ಬೇಕಾಗಿದ್ದು ನಮ್ಗೆ? ಇಂಥವ್ರ ಮನೆ ಹೆಣ್ ಕೇಳ ಬಂದ್ವಲ್ಲ, ನಡೀರಿ ಹೋಗೋಣ. ನನ್ ಮಾತು ಕೇಳಿ, ದಯವಿಟ್ಟು ನನ್ ಮಾತಾಡಕ್ ಅವಕಾಶ ಕೊಡಿ. ನಿಮ್ಮ ಮಾತೇನ್ರಿ ಕೇಳೋದು ನಾಚಿಕೆ ಹೇಳಿದವ್ರ ಹತ್ರ? ನಾವು ಬಂದಿದ್ದು ಸಂಬಂಧ ಬೆಳೆಸೋಕೆ, ವ್ಯಚಾರ ಮಾಡಕ್ಕಲ್ಲ. ಬಂದ್ರೆ ಹೋಗೋಣ. ಎಷ್ಟು ಸಾರಿ ಹೇಳಿದ್ದೀನಿ ಈ ವಿಷಯ ಎತ್ತಬೇಡಿ ಅಂತ? ಆಮೇಲೆ ಗೊತ್ತಾದ್ರೆ ಜೀವನ ಪೂರ್ತ ನಳ್ಳೋಳು ಅವಳು. ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿ ಅಂತ ಹಿರಿಯರು ಹೇಳಿದ್ದಾರೆ. ಆದ್ರೆ ಆ ಸುಳ್ಳುಗಳು ಬೆಳಕಿ ಬಂದಾಗ ನೋವು ಅನುಭವಿಸೋಳು, ಕೊಟ್ಟ ಮನೆಗೆ ಹೋದ ಅವಳು ಅಚ್ಚಮ್ಮ. ಅದಕ್ಕೆ ಆ ನೋವು ಅವಳಿಗೆ ತಲುಪಾರ್ದಂತ ನಿಜ ಹೇಳ್ತಿದ್ದೀನಿ. ನೀವು ನಿಜಾನೇ ಹೇಳ್ತಾ ಇದ್ರೆ ಈ ಜನ್ಮದಲ್ಲಿ ಅವಳಿಗೆ ಮದುವೆ ಆಗೋಲ್ಲ. ಅವ್ರಿಗೂ ಗಂಡ ಮನೆ ಮಕ್ಕಳು ಅಂತ ಆಸೆ ಇರುತ್ತೆ ಅಂತ ಅದನ್ನ ನೀವು ತಿಳ್ಕೊಂಡ್ರೆ ಅಷ್ಟೇ ಸಾಕು. ನಾನೇನ್ ಬರ್ತೀನಿ ಅಚ್ಚಮ್ಮ, ಹೊತ್ತಾಯ್ತು. ಎಕ್ಸ್ಕ್ಯೂಸ್ ಮೀ, ಕೊನೆಗೂ ಸ್ಕೂಲ್ನವರು ಆ ಹಾಲ್ ಕೊಡಲ್ಲ ಅಂದ್ಬಿಟ್ರು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನಲ್ಲಿ ಬರೀ ಟೀಚರ್ ಅಷ್ಟೇ. ಪ್ಲೀಸ್ ದಯವಿಟ್ಟು ನೀವು ಸ್ಕೂಲ್ ಹೆಡ್ ಮಾಸ್ಟರ್ಗೆ ಹೇಳಿ, ಮೀಟಿಂಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾರಾದರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏನು ಏನ್ ಅನ್ಕೋತಾರೆ? ನಾನೇನು ನಿಮ್ಮನ್ನ ಹಿಡ್ಕೊಂಡಿದ್ದೀನಾ, ಬೇರೆ ಏನಾದರೂ? ಇಷ್ಟೊಂದು ಸಂಕೋಚ ಆದ್ರೆ ಆ ದೇವರೇ ದಿಕ್ಕು. ಅವಳ ಹೆಸರು ಪಾರ್ವತಿ, ಅವಳು ನಿನ್ಗೆ ಇಷ್ಟ ಆಗ್ಲ? ನೋಡಪ್ಪ, ಇಷ್ಟು ವರ್ಷದಿಂದ ನಿನ್ನ ಮನೇಲಿ ಬಾಡಿಗೆಗಿದ್ದೀಯ. ನಿನ್ನಂತ ಒಳ್ಳೆ ಹುಡುಗನಿಗೆ ಇಂಥ ಒಳ್ಳೆ ಹುಡುಗಿನೇ ಹೆಂಡತಿಯಾಗಿ ಬರ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಇಷ್ಟಪಟ್ರೆ ಹೇಳು, ಮುಂದಿಂದೆಲ್ಲ ನನಗ್ ಬಿಟ್ಟಿದ್ದು.
ಅಚ್ಚಮ್ಮ ಇರೋದು ಕೆಳಗೆ ಮೇಲಲ್ಲ. ಸತ್ಯ ಅಂತ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನಾನು ಬಂದ ವಿಷಯನ ನೇರವಾಗಿ ಹೇಳ್ಬಿಡ್ತೇನೆ.
ನಾನು ಪಾರ್ವತಿನ ಮದುವೆ ಆಗಬೇಕು ಅಂತ ಬಂದಿದ್ದೀನಿ. ತುಂಬಾ ಸಂತೋಷ. ಆ ವಿಷಯನ ಮೊದಲೇ ಅಚ್ಚಮ್ಮ ಹೇಳಿದಾಳೆ. ಆದರೆ ಅದಕ್ಕೂ ಮುಂಚೆ ನಾನೊಂದು ವಿಷಯ ನಿಮಗೆ ಹೇಳಲೇಬೇಕು. ಯಾಕೆ ಅಂದರೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ತಾವು ಬಾಧೆ ಪಡಬಾರ್ದು. ಏನು ವಿಷಯ ಸರ್? ಪಾರ್ವತಿಗೆ ಈಗಾಗಲೇ ಒಂದು ಮದುವೆ ಆಗಿತ್ತು. ಏನು ಹೇಳ್ತಿದ್ರ ಸರ್? ಒಂದು ಹೆಣ್ಣಿನ ಎರಡನೇ ಗಂಡ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಮದುವೆ ಅನ್ನೋದು ಹೆಣ್ಣು ಗಂಡಿನ ಪವಿತ್ರವಾದ ಸಂಬಂಧ ಅನ್ಕೊಂಡಿದ್ದೇನೆ. ಈಗಾಗಲೇ ಬೇರೊಂದು ಸಂಬಂಧಕ್ಕೆ ಅರ್ಪಿತವಾಗಿರೋ ಹೆಣ್ಣನ್ನ ನಾನು ಮತ್ತೆ ಆ ಪವಿತ್ರ ಸ್ಥಾನಕ್ಕೆ ತರೋಕೆ ಸಿದ್ಧನಿಲ್ಲ. ಸಾರಿ, ಬರ್ತೇನೆ. ನಾನು ಮನಸಾರೆ ಪ್ರೀತಿಸಿದ್ದು ಪಾರ್ವತಿಯನ್ನ, ಅವಳ ಒಳ್ಳೆ ಮನಸ್ಸನ್ನ, ಅವಳ ಮುಗ್ಧತೆಯನ್ನ. ನನಗೆ ಬೇಕಾಗಿರೋದು ಈಗಿರೋ ಪಾರ್ವತಿ. ಅವಳನ್ನು ಮದುವೆ ಆಗೋಕ್ಕೆ ನನಗೆ ಯಾವ ತೊಂದರೆಯೂ ಇಲ್ಲ ಸರ್. ಅಂತ ಬಾಧೆ ಪಡುವಂಥ ವಿಷಯ ಏನೂ ಇಲ್ಲ. ಕೂತ್ಕೊಳ್ಳಿ. ಪಾರ್ವತಿಗೆ ಒಂದು ವರ್ಷದ ಕೆಳಗೆ ಒಬ್ಬ ಒಳ್ಳೆ ಡಾಕ್ಟರ್ ಜೊತೆಲಿ ಮದುವೆ ಫಿಕ್ಸ್ ಆಯಿತು. ತಾಳಿನೂ ಕಟ್ಟಿದ್ರು. ಆ ಕೂಡಲೇ ಹಾಸ್ಪಿಟ್ಲಿಂದ ಒಂದು ಎಮರ್ಜೆನ್ಸಿ ಫೋನ್ ಬಂತು. ಆತ ಒಂದು ಆಪರೇಷನ್ ಮಾಡಬೇಕಾಗಿತ್ತು. ಒಂದು ಮಾನವ ಜೀವ ಉಳಿಸೋದಕ್ಕೆ ಹೋದರು. ಅವರೇನೋ ಬದುಕಿಸಿದ್ರು. ಆದರೆ ಇವ್ರು ನುಡ್ಸೋಕೆ ಯಾರೂ ಇರಲಿಲ್ಲ. ವಾಪಸ್ ಬರ್ತಾ ದಾರಿಯಲ್ಲಿ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರು ಹೋದರು. ಈ ವಿಷಯ ತಿಳಿತಿದ್ದ ಹಾಗೆ ಬಂದ ವರಗಳೆಲ್ಲ ವಾಪಸ್ ಹೊರಟೋಗ್ತಾ ಇದ್ದು. ಆದರೆ ಈ ವರ ಹಾಗೆ ಹೋಗ್ತಾ ಇಲ್ಲ ಸರ್. ನಮಗೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಪಾರ್ವತಿ, ಕಮನ್, ತಂದೆ ಕಾಲಿಗೆ ನಮಸ್ಕಾರ ಮಾಡೋಣ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಮಮ್ಮಿ 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 ಅನ್ನೋದು ಡ್ಯಾಡಿ. ಏನ್ರಿ ಅಷ್ಟೊಂದು ಯೋಚಿಸ್ತಿದ್ದೀರಾ? ಏನ್ ಯೋಚಿಸ್ತಿದ್ದೀರಾ? ಏನಿಲ್ಲ. ಹಾಗೆ ನಿನ್ನ ನನ್ನ ಭೇಟಿ, ಪ್ರೀತಿ, ಮದುವೆ ಎಲ್ಲ ಜ್ಞಾಪಕಕ್ಕೆ ಬಂತು. ಅದೇ ನೀವತ್ತೆ ಜ್ಞಾಪಕಕ್ಕೆ ಬಂತು? ಮುಂದೆ ಯೋಚಿಸಕ್ಕೆ ಆಗುತ್ತೋ ಇಲ್ವೋ, ಅಷ್ಟು ಬಿಸಿ ಆಗ್ಬಿಟ್ಟಿದ್ದೀರಾ. ಇನ್ಮೇಲೆ ನಿನ್ ನೋಡೋದು ಕಷ್ಟವಾಗುತ್ತೇನೋ ಅನ್ಸುತ್ತೆ. ಹೋಗ್ಲಿ ಬಿಡಿ, ಮನೆಗೆ ಬರ್ತಿರಲ್ಲ. ನೀವು ನನ್ನನ್ನು ನೋಡದೆ ಹೋದ್ರು ನಾನ್ ನಿಮ್ಮನ್ನ ಬಿಡದೆ ನೋಡ್ತಿರ್ತೀನಿ. ಯಾವತ್ತೂ ನೋಡ್ತಾನೆ ಇರ್ತೀನಿ. ನಡೀರಿ ಊಟಕ್ಕೆ. ಈಗ್ಲೇ ಬೇಡ, ಆಮೇಲೆ ನಾನೇ ಬರ್ತೇನೆ. ನನ್ನ ಚೆಕ್ಬುಕ್, ಎಲ್ ಐ ಸಿ ಇದೆ, ಮತ್ತೆ ಪ್ರಾವಿಡೆಂಟ್ ಫಂಡ್ ಎಲ್ಲ ಪೇಪರ್ಗಳನ್ನು ಈ ಬ್ರೀಫ್ ಕೇಸ್ನಲ್ಲಿ ಇಟ್ಟಿರ್ತೇನೆ. ಏನ್ರಿ ಇದೆಲ್ಲ? ಯಾವಾಗಾದ್ರೂ ಬೇಕಾದ್ರೆ ಜ್ಞಾಪಕ ಇರಲಿ. ಯಾಕೆ ಇವತ್ತೊಂಥರ ನಡ್ಕೋತಿದ್ದೀರಾ? ಅವೇನು ಊಟಕ್ಕೆ ಕರೆ. ಕರೆ. ಬಹುಶಃ ನಿಮ್ಮೆಲ್ಲರ ಜೊತೆ ಊಟ ಮಾಡೋದು ಇದೇ ಕಡೆ ರಾತ್ರಿ ಏನೋ. ಆಗ್ಲಿ. ಮಮ್ಮಿ ರೇಗ್ತಾಳೆ. ಹಾಗಲ್ಲ ಅನ್ಬಾರ್ದು. ನಾನು ದಿನ ಊಟ ಮಾಡಿಸೋಕೆ ಆಗಲ್ಲಮ್ಮ. ಮಮ್ಮಿ ಮಾತು ಕೇಳ್ಕೊಂಡು ಜಾಣಿಯಾಗಿರ್ಬೇಕು. ನಾನು ಮನೇಲಿದ್ರೆ ಖಂಡಿತ ತಿನ್ನಿಸ್ತೀನಿ. ನಾನು ಇಲ್ಲದೆ ಹೋದ್ರೆ ಜಾಣ ಪುಟ್ಟಿ. ಅವಿ, ಹೊಟ್ಟೆ ತುಂಬ ತಿನ್ನ. ನಾಳೆ ಪರೀಕ್ಷೆಗೆ ಓದೋದು ಜಾಸ್ತಿ ಇರುತ್ತೆ. ಕೂತ್ಕೋ. ಬೇಡ ಬೇಡ, ನಾನೇ ಹೋಗಿ ಭಾಗ ತೆಗಿತೀನಿ. ಡೂ ಯುವರ್ ವರ್ಕ್ ಪ್ಲೀಸ್. ಯಾರು ಬೇಕಿತ್ತು? ಯಾರೇ ಬೇಕಿತ್ತು? ನಾವು ಸರ್, ಅವಿ ಫ್ರೆಂಡ್ ಸರ್. ಹೌದಲ್ಲ, ಒಳಗೆ ಬನ್ನಿ. ಹೊರಗಡೆ ಕತ್ತಲು, ಏನೂ ಕಾಣಲಿಲ್ಲ. ಐ ಆಮ್ ಸಾರಿ. ಏನು ತಿಳ್ಕೊಬೇಡಿ, ಅವಿನಾಶ್ ಊಟ ಮಾಡ್ತಿದ್ದಾನೆ. ಅವಿ, ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಕೂತ್ಕೊಳ್ರ. ಬಂದೆ. ಕೂತ್ಕೊಳ್ಳಿ, ಹೋಗಿ ನೋಡು. ಪಾರ್ವತಿ, ನೀನು ಊಟ ಮಾಡಿಬಿಡು. ನಿಮ್ದಾಗ್ಲಿ ರೀ, ಮೊದಲು ನಿಮ್ಮ ತಟ್ಟೆಲೆ ಊಟ ಮಾಡ್ತೀನಿ. ತುಂಬ ಸೆಂಟಿಮೆಂಟ್ ಕಣೆ ನೀನು. ಅದೆಲ್ಲ ಇನ್ಮೇಲೆ ಕಡಿಮೆ ಮಾಡ್ಕೋ. ಯಾವಾಗಲೂ ಒಂದೇ ಥರ ಇರಬಾರ್ದು. ಅವಿ, ಅಣ್ಣ ಎಕ್ಸಾಮ್ ಹೋಗಿ ಬರ್ತೀನಿ. ಅವಿ,
ಯಾವ ಯೋಚನೆಗಳು ತಲೆಗೆ ಹಾಕೋಬೇಡ. ಯಾಕೆ ಅಂದ್ರೆ ಈಗ ನಿನ್ನ ಮೈಂಡ್ನಲ್ಲಿ ಬರೀ ಸಬ್ಜೆಕ್ಟ್ ತುಂಬಿರಬೇಕು. ಈ ಸಾರಿ ನಿಂದು ಕಡೆಯ ವರ್ಷ, ಮುಂದೆ ನಿನ್ನ ಕೆಲಸಕ್ಕೆ ಹೋಗ್ಬೇಕಾದನು. ಯಾವುದೇ ತೊಂದರೆ ಬಂದರೂ ನೀನು ಪರೀಕ್ಷೆಗೆ ಮಾತ್ರ ಅಡ್ಡಿ ಮಾಡ್ಕೋಬೇಡ. ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಂಡನೆ ಈ ಅಣ್ಣನಿಗೂ ಆನಂದ. ಓಕೆ, ನೀನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತಲೂ ಚೆನ್ನಾಗಿ ಬರ್ತೀನಿ. ಬರ್ಲಾತ್ಗೆ ಬಾಯ್. ಏನಾಯ್ತು ನೀನ್ ಎಕ್ಸಾಮ್ ಬಂದ್ಮೇಲೆ ನಿಮ್ಮ ಅಣ್ಣನ ಪೊಲೀಸ್ನವರು ಬಲಾತ್ಕಾರವಾಗಿ ಹೇಳ್ಕೊಂಡು ಹೋದ್ರು. ಯಾಕಂತೆ? ಯಾಕೆ ಅಂತ ಗೊತ್ತಿಲ್ಲ. ಏನಾಯ್ತು? ನೀವೆಲ್ಲ ಎಕ್ಸಾಮ್ ಬಿಟ್ಟು ಬಂದ್ರಿ. ಅದೆಲ್ಲ ಇರ್ಲಿ, ಏನೋ ವಿಷಯ? ಪೊಲೀಸ್ನವ್ರು ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನನ್ನ ವಿಷಯ, ನಾನು ನೋಡ್ಕೋತೀನಿ. ನೀವೆಲ್ಲ ಯಾಕೆ ಬರ್ತೀರಾ? ನನ್ನ ಜೊತೆ ಬಂದು ನಿಮ್ಮ ಭವಿಷ್ಯ ಯಾಕೆ ಹಾಳು ಮಾಡ್ಕೋತೀರಾ? ಪ್ಲೀಸ್ ಪ್ಲೀಸ್ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ರೋ. ನೀನು ಹಾಳಾಗಿ ನಾವು ಮಾತ್ರ ಉದ್ದಾರ ಆಗ್ಬೇಕಾ? ನೋನೋ, ನಾವು ಬರ್ತೀವು. ಅದಕ್ಕೆ ನಿಮ್ಮ ಮನೆಗೆ ಹೋಗಿ ನಾವು ಸ್ಟೇಷನ್ಗೆ ಹೋಗಿ ಬರ್ತೀವಿ. ಇನ್ಸ್ಪೆಕ್ಟರ್ ನೋಡಬೇಕಿತ್ತು. ಸರ್ ಏನು? ಸರ್ ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್. ಅರೆಸ್ಟ್ ಮಾಡ್ಕೊಂಡು ಬಂದ ಯಾರನ್ನ? ಯಾವಾಗ? ಇವತ್ತು ಬೆಳಗ್ಗೆ ಸರ್. ಅವ್ರು ನಮ್ಮ ಅಣ್ಣ ಸರ್. ಓಹೋ. ಏ ಫರ್ನಾಟು ಸರ್, ಇವತ್ತು ಯಾರನ್ನಾರು ಅರೆಸ್ಟ್ ಮಾಡ್ಕೊಂಡು ಬಂದ್ವಾ? ಅದೇ ಸರ್, ಫೈಲ್ ನಂಬರ್ 204. ಇದೆಲ್ಲ ಏನಮ್ಮ? ಓಹೋ, ಈ ಕೇಸ ಏನಿವಾಗ? ಅವ್ರನ್ನ ಅರೆಸ್ಟ್ ಮಾಡಿದ್ ಯಾಕೆ ಅಂತ ಹೇಳ್ಬೇಕಾ? ನಿನಗೆ ಹೇಳಬೇಕು ಅಂತ ನಮ್ಗೆ ಯಾವಾದ್ರೂ ಬಂದಿಲ್ವಲ್ಲ. ಹಾಗಲ್ಲ ಸರ್, ವಿಷಯ ಏನು ಅಂತ. ನಾಳೆನೋ ನಾಡಿದ್ದೋ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲಿ ಬಂದು ಎಲ್ಲ ವಿಷಯ ತಿಳ್ಕೊಬಹುದು. ಮುಗಿತಾನೆ ನರ್ಕತೆ, ಕಳ್ಸ್ಕೊಳ್ಳೋ. ಸರ್ ನಮ್ಮ ಅಣ್ಣ ಜೆಂಟಲ್ಮನ್ ಸರ್. ನೀವು ಅರೆಸ್ಟ್ ಮಾಡಿರೋದು, ಕೋರ್ಟು ಕೇಸು ಇದೆಲ್ಲ ನೀವು ಬೇರೆ ಯಾರನ್ನೋ ತಪ್ಪಾಗಿ ತಿಳ್ಕೊಂಡು ಈ ಥರ ಹಾಗೇನಾದರೂ ಆದರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಬಿಟ್ಬಿಡ್ತೀವಿ. ಅಲ್ಲ ಸರ್, ನಿಮ್ಗಳು ಯಾವುದೋ ತಪ್ಪಿಂದ ಒಬ್ಬ ಅಮಾಯಕನಿಗೆ ತೊಂದರೆ ಕೊಡೋದು ಸರಿನಾ ಸರ್? ಅದೇ ಪ್ರಶ್ನೆ ಈಗ ನಿನ್ನ ನಾನು ಕೇಳ್ತೀನಿ. ನಮಗೂ ತೊಂದರೆ ಕೊಡದೆ ಗೆಟ್ ಔಟ್ ಸರ್ ಪ್ಲೀಸ್. ಒಂದ್ಸಲ ನಮ್ಮ ಅಣ್ಣ ನೋಡಬಹುದಾ? ಆಗೋಲ್ಲ ಇನ್ಸ್ಪೆಕ್ಟರ್. ಏನ್ ಎಲ್ಲದಕ್ಕೂ ಆಗಲ್ಲ ಹೇಳಲ್ಲ ಅಂತಿದ್ರಲ್ಲ, ನೀವು ಮಾತಾಡ್ಬೇಕಾದ ರೀತಿ ಇದೆಲ್ಲ. ಹೌದಾ? ನಾನು ಮಾತಾಡೋದೇ ಹೀಗೆ. ಏನಿಂಗ್ ನಿಂದು? ನಂಗೆ ಗೊತ್ತು ಇನ್ಸ್ಪೆಕ್ಟರ್, ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ. ರೌಡಿಸಮ್ ಮಾಡ್ತೀರನ್ರ ರೌಡಿಸಮ್ ಒಳಗ್ ತಳದೆ ಅಂದ್ರೆ ಒಬ್ಬೊಬ್ರು ಮೂಳೆನ ಎಣಸಿಟ್ಬಿಡ್ತೀನಿ ನನ್ನ ಮಕ್ಕಳ. ಏಯ್ ಮರ್ಯಾದೆ ಕೊಟ್ಟು ಮಾತಾಡ್ರಿ, ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್. ನಮ್ಮನ್ನ ಏನಾದ್ರೂ ಟಚ್ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಏಯ್ ನಿಮ್ ದಾದಾಗಿರಿ ಇಲ್ಲಿ ನಡೆಯಲ್ರೋ. ಅವಿ ಏನಾಯ್ತು? ಪವಿ ಅಣ್ಣ ನೋಡ್ಕೊಂಡು ಬಂದೆ. ಅದಕ್ಕೆ ಗಾಬರಿ ಆಗುವಂತದೇನಿಲ್ಲ. ವಿಷಯ ಏನು ಅಂತ ಗೊತ್ತಾಯ್ತಾ? ಅಷ್ಟೊಂದು ದಾರುಣವಾಗಿ ಎಳ್ಕೊಂಡು ಹೋಗುವಂತ ತಪ್ಪು ಅವ್ರು ಏನ್ ಮಾಡಿದ್ರು? ಆ ಇನ್ಸ್ಪೆಕ್ಟರ್ ಹಾಕಿ ಸುಮ್ಮನೆ ಬಿಡಬಾರ್ದು. ಅವನ್ನ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಣ್ಣನ ಮನೆ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ನೀವು ಸಮಾಧಾನವಾಗಿರಿ. ನಾನು ಹೇಗೆ ಸಮಾಧಾನವಾಗಿರ್ಲಿ?
ಅವ್ರು ಏನಾದ್ರೂ ಪೊಲೀಸ್ ಕೊರಟು ಅಂತ ಮನಸ್ ಕಚ್ಕೊಂಡು ಎಷ್ಟು ನೋವು ಅನ್ಭವಿಸ್ತಾರೋ ಏನೋ. ಅದಕ್ಕೆ ಅಣ್ಣ ಅಷ್ಟೊಂದು ವೀಕ್ ಅಲ್ಲ, ನೀವು ಧೈರ್ಯವಾಗಿರಿ. ಮೊನ್ನೆ ಪೇಪರ್ನಲ್ಲಿ ಬಂದಿತ್ತಲ್ಲ ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಆಕ್ಸಿಡೆಂಟ್ ನಲ್ಲಿ ಸತ್ತ ಅಂತ. ನೋ ನೋ ಇನ್ಸ್ಪೆಕ್ಟರ್, ಆತ ಸತ್ತದ್ದು ಆಕ್ಸಿಡೆಂಟ್ ಅಲ್ಲ, ಅವನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದಾರೆ? ನಿಂಗೆ ಹೇಗೆ ಗೊತ್ತು? 4 ದಿನಗಳ ಹಿಂದೆ ನಡು ರಸ್ತೆಯಲ್ಲಿ ನಾನು ಕಣ್ಣಾರ ನೋಡಿದೆ. ನೀನು ಯಾಕೆ ಅಲ್ಲಿ ಹೋಗಿದ್ದೆ? ನಾನು ಅಲ್ಲಿ ಹೋಗಿರ್ಲಿಲ್ಲ ಇನ್ಸ್ಪೆಕ್ಟರ್, ರಾತ್ರಿ ಫ್ಯಾಕ್ಟರಿಯಿಂದ ಬರ್ತಾ ಇದ್ದೆ. ಒಬ್ಬ ವ್ಯಕ್ತಿನ ದಾರುಣವಾಗಿ 5-6 ಜನ ರೌಡಿಗಳು ಹೊಡಿತಿದ್ರು, ಅವನು ಪೂರ್ತಿಯಾಗಿ ಕೆಳಗೆ ಬಿದ್ದಮೇಲೆ ಅವನ ಮೇಲೆ ಜೀಪೇ ಹತ್ತಿಸ್ಬಿಟ್ರು. ನೀನು ಇದನ್ನೆಲ್ಲ ನೋಡಿದ್ಯಾ? ಹಾಗಾದ್ರೆ ಅವರು ಅಂದ್ರೆ ಕೊಲೆ ಮಾಡಿದವರು ಯಾರಿರ್ಬೋದು? ನಂಗೆ ಅನ್ಸುತ್ತೆ ಭವಾನಿ ಗ್ಯಾಂಗ್ನವರೇ ಇರಬೇಕು. ಇರಬೇಕು ಅಂದ್ರೆ ಅವರೇ ಅಂತ ಖಚಿತವಾಗಿ ಗೊತ್ತಿಲ್ವಾ? ಖಚಿತವಾಗಿಯೇ ಹೇಳ್ತೇನೆ, ಅವರೇ ಅವರೇ. ಯಾಕೆ ಅಂದ್ರೆ ಮಾನವೀಯತೆ ಇಲ್ಲದೆ ಒಬ್ಬ ಮನುಷ್ಯನನ್ನ ಕೊಲೆ ಮಾಡೋದು ಬೇರೆ ಯಾರಿಗೂ ಆಗಲ್ಲ. ನಾಳೆ ಇದನ್ನೆಲ್ಲ ಕೋರ್ಟ್ನಲ್ಲಿ ಹೇಳ್ತೇನೋ? ನ್ಯಾಯವಾಗಿ ಹೇಳ್ತೇನೆ. ನ್ಯಾಯವಾದಿಯು ನನ್ನ ಹೆಸರು ಸತ್ಯ. ಇನ್ಸ್ಪೆಕ್ಟರ್, ಸತ್ಯವನ್ನು ಹೇಳೋದಕ್ಕೆ ಕೇಳೋದಕ್ಕೆ ನಾನೇ ಕೋರ್ಟ್ ಇರೋದು. ನಡೆದಿರೋ ವಿಷಯನ ಎಲ್ಲರ ಮುಂದೆ ಹೇಳೇ ಹೇಳ್ತೇನೆ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ. ಪರ್ಪಸ್ ಆಗಿ ಮಾಡಿರೋ ಕೊಲೆ ಅಂತ. ಆ ಕೊಲೆ ಹಿಂದೆ ದೊಡ್ಡ ಗ್ಯಾಂಗ್ ಇದೆ. ನೀನು ಯಾವುದನ್ನು ಹೇಳ್ಬಾರ್ದು, ಹೇಳ್ಕೂರ್ದು. ಯಾಕೆ ಇನ್ಸ್ಪೆಕ್ಟರ್, ನೀವು ಯಾಕೆ ಕಾನೂನಿಗೆ ದ್ರೋಹ ಮಾಡ್ತಿದ್ದೀರಾ? ನಿನ್ನ ಹತ್ರ ಇದಕ್ಕೆಲ್ಲ ಏನಿದೆ ಸಾಕ್ಷಿ? ಯೋ ಬಾಸ್ಟರ್ಡ್, ಏನಾಯ್ತು ಸಾಕ್ಷಿ? ನಾನೇ ಸಾಕ್ಷಿ, ನನ್ನೆರಡು ಕಣ್ಣುಗಳೇ ಸಾಕ್ಷಿ. ಅಷ್ಟೇ ತಾನೇ, ಕಣ್ಣು ಯಾವತ್ತು ಸಾಕ್ಷಿ ಆಗೋದಿಲ್ಲ. ಯಾಕೆಂದ್ರೆ ಕಣ್ಗಳನ್ನ ಕುರುಡು ಮಾಡೋದು ತುಂಬಾ ಸುಲಭ. ಸರಿ ಬಿಡು, ಮಿಕ್ಕ ವಿಷಯನ ನಾನ್ ನೋಡ್ಬೋದು. ಆ ಇನ್ಸ್ಪೆಕ್ಟರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹೀಗಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಮತ್ತೇನ್ ಮಾಡೋದೀಗ? ಐಜಿ ನಾಳೆ ಸರ್, ಐ ಜಿ ಅವ್ರನ್ನ ನೋಡ್ಬೇಕಿತ್ತು ಸರ್. ಐ ಜಿ ಅವರಿಲ್ಲ, ಬೆಳಿಗ್ಗೆ ಬನ್ನಿ ಸರ್. ಅವ್ರ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಸರ್, ಸೀರಿಯಸ್ ಮ್ಯಾಟ್ರು. ನೋಡಿ, ಅವ್ರು ಏನೇ ಆದ್ರೂ ಬೆಳಗ್ಗೆನೆ ಸಿಗೋದು, ಬೆಳಿಗ್ಗೆ ಬನ್ನಿ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ಇವರನ್ನ ಕಾರಣ ಇಲ್ಲ ಅರೆಸ್ಟ್ ಮಾಡಿದಾರೆ ಇನ್ಸ್ಪೆಕ್ಟರ್, ಅದಕ್ಕೆ ನಾವು ಐ ಜಿ ಸಾಹೇಬ್ರು ನೋಡ್ಬೇಕು ಪ್ಲೀಸ್. ಅದೇನೇ ಇದ್ರು ಸ್ಟೇಷನ್ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ನೀವ್ಯಾರ್ರೆ ಕೇಳಕ್ಕೆ, ಐ ಜಿ ಅವ್ರು ಮೀಟ್ ಮಾಡಕ್ ನಮಗೂ ಹಕ್ಕಿದೆ. ನೋಡಿ, ಹಾಗೆಲ್ಲ ಒಳಗೆ ಬಿಡಕ್ಕಾಗಲ್ಲ. ಏನ್ರಿ ಏನ್ರಿ ಅದು ಗಲಾಟೆ? ಅವ್ರನ್ನ ಒಳಗಡೆ ಕಳಿಸಿ. ಆಯ್ತು ಸರ್, ಆಯ್ತು, ಹೋಗಿ. ಯಾರಾದ್ರೂ ಒಬ್ರು ಹೋಗಿ. ನೀವಿಲ್ಲೇ ಇರೋ ಬಂದೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ, ಎರಡು ಕಾಫಿ ಕಳಿಸು. ಹೇಳಿ, ಏನು ಬಂದಿದ್ದು ಸರ್? ಅದು ನಮ್ಮ ಅಣ್ಣನ ಕಾರಣ ಇಲ್ಲದೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಸರ್. ಎಲ್ಲಿ, ಯಾವಾಗ, ಯಾವ ಸ್ಟೇಷನಲ್ಲಿ? ಆ ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಗೊತ್ತಿಲ್ಲ, ಸ್ಟೇಷನ್ ಬಂದು ರಾಜ್ಮಹಲ್ ವಿಲಾಸ್ ಎಕ್ಸ್ಟೆನ್ಷನ್. ಅಲ್ರಿ, ಕಾರಣ ಇಲ್ಲದೆ ಯಾರಾದರೂ ಅರೆಸ್ಟ್ ಮಾಡ್ತಾರೆ ಏನ್ರಿ ಸರ್? ಅದು ಆಗಲ್ಲ ಸರ್, ನಮ್ಮ ಅಣ್ಣ ಇಂಥ ಗಲಾಟೆ ತಂಟೆಗೆಲ್ಲ ತಲೆ ಹಾಕೋರೇ ಅಲ್ಲ ಸರ್. ಐ ಸಿ, ಬೈ ದ ಬೈ, ನಿಮ್ಮ ಅಣ್ಣ ಏನು ಮಾಡ್ತಿದ್ದಾರೆ ಸರ್? ಅವರು MRCL ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾರೆ ಸರ್, ಅಲ್ಲಿನ ವರ್ಕರ್ಸ್ ಯೂನಿಯನ್ಗೆ ಲೀಡರ್ ಆಗಿದ್ದಾರೆ ಸರ್. ಆ ಫ್ಯಾಕ್ಟ್ರಿಯಲ್ಲಿ ಯಾವಾಗಲೂ ಯೂನಿಯನ್ ಗಲಾಟೆ ಇರುತ್ತೆ. ಆ ವಿಷಯದಲ್ಲಿ ಏನಾದರೂ ನಿಮ್ಮಣ್ಣ ಸರ್? ಇಲ್ಲ ಸರ್. ಹಾಂ, ಯಾವುದಕ್ಕೂ ನಾನು ವಿಷಯ ತಿಳ್ಕೊತೀನಿ, ಕಾಫಿ ತಗೊಳ್ಳಿ. ಕಾಫಿ ಗಿಫಿ ಏನು ಬೇಡ ಸರ್, ನಮ್ಮ ಅಣ್ಣನ ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ. ನೋಡಿ, ನಿಜವಾಗ್ಲೂ ನಿಮ್ಮ ಅಣ್ಣಗೆ ಅನ್ಯಾಯ ಆಗಿದ್ರೆ ನಾನು ನ್ಯಾಯ ಕೊಡಿಸ್ತೀನಿ. ಕಾಫಿ ತಗೊಳ್ಳಿ, ತಗೊಳ್ಳಿ, ಪರವಾಗಿಲ್ಲ. ಹಲೋ ಕಂಟ್ರೋಲ್ ರೂಮ್, ನಾನು IG ಮಾತಾಡ್ತಿರೋದು. ರಾಜ್ಮಹಲ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಮಾಡಿ. ಇನ್ಸ್ಪೆಕ್ಟರ್ ಬಲರಾಮ್ ಹಿಯರ್. ನಾನ್ರಿ IG ಮಾತಾಡ್ತಿರೋದು. ನಮಸ್ಕಾರ ಸರ್. MRCL ಫ್ಯಾಕ್ಟ್ರಿ ಎಂಪ್ಲಾಯಿನ ಅರೆಸ್ಟ್ ಮಾಡಿದ್ರಂತಲ್ಲ, ಏನ್ ಸಮಾಚಾರ ಸರ್? ಆತ ಯೂನಿಯನ್ ಲೀಡರ್ ಫ್ಯಾಕ್ಟ್ರಿಲಿ, ಅದೇನೋ ತುಂಬಾ ಗಲಾಟೆ ಇದೆಯಂತೆ. ಅವನಿಗೆ ಸೆಕ್ಯೂರಿಟಿ ಕೊಡಿ ಅಂತ ಫೋನ್ ಬಂತು, ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಸರ್. ಅಲ್ರಿ, ಫೋನ್ ಯಾರು ಮಾಡಿದ್ರು ಅಂತ ತಿಳ್ಕೊಳಕಾಗಿಲ್ಲ ನಿಮಗೆ? ಅವ್ರು ಯಾರು ಅಂತ ಏನು ಹೇಳಲಿಲ್ಲ, ಆತ ಕೊಲೆ ಆಗೋಗ್ಬಿಡ್ತಾನೆ, ಕಾಪಾಡಿ ಅಂತ ಹೇಳಿದ್ರು ಅಷ್ಟೇ ಸರ್. ಅದ ವಿಷಯ, ಆತನ ಯಾವಾಗ ಬಿಡುಗಡೆ ಮಾಡ್ತೀರಾ? ನಾಳೆನೋ ನಾಡಿದ್ದು ರಿಲೀಸ್ ಮಾಡ್ತೀವಿ ಸರ್. ಆಯ್ತು. ಆತನ ತಮ್ಮ ಬಂದಿದ್ದಾನೆ, ಪಾಪ ತುಂಬಾ ಒದ್ದಾಡ್ತಿದ್ದಾನೆ. ನೀವು ಇಂಟ್ರೆಸ್ಟ್ ತಗೊಂಡು ಆದಷ್ಟು ಬೇಗ
ಅವನ್ ರಿಲೀಸ್ ಮಾಡಿ. ಆಯ್ತು ಸರ್. ನೋಡಿ, ಫ್ಯಾಕ್ಟ್ರಿಲಿ ಏನೋ ಗಲಾಟೆ ಇದೆಯಂತೆ, ನಿಮ್ಮ ಅಣ್ಣನಿಗೇನು ತೊಂದರೆ ಆಗೋದಿಲ್ಲ, ನೀವು ಹೋಗ್ಬೋದು. ಸರ್ ನೋಡಿ, ನಾ ಅರ್ಜೆಂಟಾಗಿ ಒಂದು ಕೆಲಸನ ಅಟೆಂಡ್ ಮಾಡಬೇಕಾಗಿದೆ, ನೀವು ಹೋಗ್ಬೋದು. ಪಾಪು ಪಾಪು ತಗೋ ಊಟ ಮಾಡ. ಬೇಡ. ಸ್ವಲ್ಪ ಊಟ ಮಾಡಮ್ಮ. ಏ ಡ್ಯಾಡಿ ಬೇಕು. ಡ್ಯಾಡಿ ಬರ್ತಾರೆ, ಊಟ ಮಾಡಮ್ಮ. ಡ್ಯಾಡಿ ಬೇಕು, ಡ್ಯಾಡಿ ಬೇಕು ಮಮ್ಮಿ. ಸತ್ಯ ಸತ್ಯ, ಅವ್ರ ಮನೇಲಿಲ್ಲ. ಎರಡು ಮೂರು ದಿವಸದಿಂದ ಫ್ಯಾಕ್ಟ್ರಿ ಬಂದಿಲ್ಲ. ವಿಷಯ ಏನಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್? ಅದು ನಮ್ಮ ಸತ್ಯನ. ಹೌದು, ಯಾರೋ ಅವ್ರ ಜೀವಕ್ಕೆ ಅಪಾಯ ಅಂತ ಸ್ಟೇಷನ್ ಫೋನ್ ಮಾಡಿದ್ರಂತೆ. ಅವ್ರ ಸೆಕ್ಯೂರಿಟಿ ಕೊಡಕ್ಕೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತಿದ್ದಾರೆ. ನೋ, ಇದರಲ್ಲೇನೋ ಇರಬೇಕು. ಫ್ಯಾಕ್ಟ್ರಿ ಓನರ್ಗೆ ವಿಷಯ ತಿಳಿಸ್ಬೇಕು. ನಾನು ಬರ್ತೀನಿ. ಅವ್ರನ್ನ ಮೀಟ್ ಮಾಡಿದ್ಯಾವಿ? ಪದೇ ಪದೇ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದಕ್ಕೆ ಊಟ ಮಾಡಿದ್ರೋ ಇಲ್ವೋ, ಒಂದು ಸಣ್ಣ ನೋವನ್ನು ಸಹಿಸ್ತಾ ಇದ್ದವರು ಹೇಗಲ್ ದಿನಗಳನ್ನ ಕಳೀತಾ ಇದ್ದಾರೋ ಏನೋ. ಅವಿ, ಜೈಲಿನಲ್ಲಿ ಕಾಫಿ ಕೊಡ್ತಾರಾ? ಅವ್ರಿಗೆ ಕಾಫಿ ಇಲ್ಲದೆ ಹೋದ್ರೆ ತುಂಬಾ ಒತ್ತಾಡ್ತಾರೆ. ಅಣ್ಣನ ಕೈದಿಗಳ ತರ ಕೂಡ ಹಾಕಿಲ್ಲ, ಅವ್ರಿಗೆಲ್ಲ ಸಿಗತ್ತೆ. ಬೆಳಗ್ಗೆ ಸಂಜೆ ಕಾಫಿ ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ. ಇದೆಲ್ಲ ಅಣ್ಣನೇ ಹೇಳ್ದ. ನೀವು ಒಟ್ಟಿನಲ್ಲಿ ಊಟ ಮಾಡ್ತಿದ್ರ ತಾನೆ? ಊಟದ ತಟ್ಟೆ ಮುಂದೆ ಕುತ್ಕೊಂಡ್ರೆ ಅವ್ರೇ ನೆನಪಕ್ಕೆ ಬರ್ತಾರೆ, ಊಟನೇ ಸೇರಲ್ಲ. ನೀವು ಹೀಗೆ ಮಾಡಿದ್ರೆ ಹೇಗೆ? ಅಣ್ಣ ಮನೆ ಬರೋ ಹೊತ್ತಿಗೆ ನೀವು ಅನಾರೋಗ್ಯವಾಗಿದ್ರೆ ಅವ್ರ ಮನ್ಸು ಬೇಜಾರಾಗಲ್ವಾ? ಪ್ಲೀಸ್, ಸ್ವಲ್ಪನಾದರೂ ಆಹಾರ ತಗೋತಾ ಇರಿ. ಏನೇ ಆಗಲಿ ಅಣ್ಣನ ಬಿಡುಗಡೆ ಮಾಡೇ ಮಾಡ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಪೊಲೀಸರು ಸತ್ಯನಾಶ ಮಾಡ್ಕೊಂಡೋಗಿ ಮೂರು ದಿನ ಆಗಿದೆ. ನಮ್ಮ ಬೇಡಿಕೆಗಳು ಸಹಜವಾದದ್ದು ಸರ್, ಅದನ್ನ ಈಡೇರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಬರ್ತಿರೋ ಲಾಭದಿಂದ ನಾವು ಕೇಳ್ತಾ ಇರೋದು 2% ಇರಬಹುದು ಅಷ್ಟೇ. ನೀವು ಒಪ್ಪಿಕೊಳ್ಳದೇ ಇದ್ರೆ ಈ ಮುಷ್ಕರ ನಿಲ್ಲಲ್ಲ ಸರ್. ನಾನು ಸತ್ಯಮೂರ್ತಿ, ಸತ್ಯಕ್ಕಾಗಿ ಹೋರಾಡೋಣ. ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ತೀರ್ಮಾನಕ್ಕೆ ಬರದೇ ಹೋದ್ರೆ ಮುಂದೆ ಆಗೋ ಕೆಟ್ಟ ಪರಿಣಾಮಕ್ಕೆ ನಾವು ಜವಾಬ್ದಾರರಲ್ಲ. ಯಾವ ಸ್ಟೇಷನ್ ಅಲ್ಲಂತೆ? ಜೇಮಾಲ್ ಸ್ಟೇಷನ್ ಅಲ್ಲಿ ಸರ್. ಇದೆಲ್ಲ ಫೋನ್ ಅಲ್ಲಿ ಮಾತಾಡೋ ವಿಷಯ ಅಲ್ಲ, ನಾವೇ ಖುದ್ದಾಗಿ ಹೋಗಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡಿ ಮಾತಾಡೋಣ. ಬನ್ನಿ. ನೋಡಿ ಇನ್ಸ್ಪೆಕ್ಟರ್, ನೀವು ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ರಲ್ಲ ಮಿಸ್ಟರ್ ಸತ್ಯ ಅಂತ, ಅವನು ನಮ್ಮ ಫ್ಯಾಕ್ಟ್ರಿಲಿ ಯೂನಿಯನ್ ಲೀಡರ್. ಗೊತ್ತು ಸರ್, ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳ್ಬೋದಾ? ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಜಸ್ಟ್ ಎ ಮಿನಿಟ್ ಸರ್. ಹಲೋ, ಇನ್ಸ್ಪೆಕ್ಟರ್ ಬಲರಾಮ್ ಹಿಯರ್. ಸ್ವಲ್ಪ ಸಾಹೇಬ್ರು ಕೊಡಪ್ಪ. ಸರ್, ಬಲರಾಮ್ ಮಾತಾಡ್ತಾ ಇದ್ದೀನಿ. ಆಯ್ತು ಸರ್, ನಾನೇನು ಮಾತಾಡೋಲ್ಲ ಸರ್, ಅವ್ರನ್ನೇ ಕಳಿಸ್ಕೊಡ್ತೀನಿ. ಸರ್ ನನ್ನ ವಿಷಯ ಆಯ್ತು ಸರ್. ಓಕೆ ಸರ್. ತಗೊಳ್ಳಿ, ಇವ್ರನ್ನ ಹೋಗಿ ಮೀಟ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಾನು ಬರ್ತೀನಿ. ಓಕೆ ಆಯಿತು, ನಾನು ವಿಚಾರಿಸ್ಕೊಳ್ತೀನಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಅಂದರೆ ನೀವೇ ಮೋಹನ್ ರಾಮ? ಹೌದು ಸರ್. ಆತ ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದಾ? ಹೌದು ಸರ್. ಹೇಗೆ ಆ ಮನುಷ್ಯ? ಇದ್ದಿದ್ದ ಹಾಗೆ ಹೇಳೋನು, ಲಕ್ಷ ಹೋದ್ರೂ ಕೇರಿಲ್ಲ, ಲಕ್ಷ ಬಂದರೂ ಕೇರಿಲ್ಲ. ಯೂನಿಯನ್ ಲೀಡರ್ಗಳು ಸತ್ಯವಾಗಿ ನಡ್ಕೊಂಡ್ರು ಅಂದರೆ ನಿಮಗೆ ತೊಂದರೆ ಆಗಲ್ವೇನ್ರಿ? ಫ್ಯಾಕ್ಟ್ರಿಲಿ ಸತ್ಯ ಉಳಿಬೇಕು ಅಂದರೆ ಸತ್ಯವಂತರು ಯಾರು ಅಲ್ಲಿ ಇರಬಾರದು. ಆದ್ರೆ ಅವ್ರ ಹಿಂದೆ ಸಾವಿರಾರು ಜನ ವರ್ಕರ್ಸ್ ಇದಾರೆ ಸರ್. ಏನ್ರಿ ಇದು, ಸಂಬಳ ಕೊಡ್ತಿರೋರು ನೀವಲ್ವೇನ್ರಿ? ಅವನ ಹಿಂದೆ ತುಂಬಾ ವರ್ಕರ್ಸ್ ಇದಾರೆ ಅಂತಿದ್ದೀರಾ, ಹಾಗಾದ್ರೆ ನೀವು ಅವರಿಗೆ ತುಂಬಾ ಅನ್ಯಾಯ ಮಾಡಿರ್ಬೇಕು. ಅಯ್ಯೋಯ್ಯೋ, ಹಣದ ವಿಷಯ ನೋಡಿ, ಅವ್ರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾ ಹೋದ್ರೆ ನಾಳೆ ನಮ್ಗತಿ? ನಿಮ್ಮ ಫ್ಯಾಕ್ಟ್ರಿಲಿ ಏನ್ರಿ ಬೇಕಾದಷ್ಟು ಲಾಭ ಇದೆ. ಲಾಭ ಬರುತ್ತೆ ಅಂತ ಸಿಕ್ಕಿದವ್ರಿಗೆಲ್ಲ ಕೊಟ್ಬಿಡಕ್ಕಾಗತ್ತಾ ಬುದ್ಧಿ? ಬೇಕಾದಷ್ಟು ಬರೋ ಲಾಭನ ಬೇಕಾದವ್ರು ಕೊಡೋದಕ್ಕೆ ಇಟ್ಕೊಂಡಿರ್ಬೇಕಲ್ಲ. ಅಂದ್ರೆ
ವರ್ಕರ್ಸ್ ಆಸೆನ ತೀರಿಸ್ಲೂಬಾರ್ದು, ಯೂನಿಯನ್ ಲೀಡರ್ನು ಎದುರು ಹಾಕೋಬಾರ್ದು. ಸತ್ಯ ತುಂಬಾ ಕಡಕ್ ಸಾರ್. ಹಾಗಾದ್ರೆ ನೀವು ಅವನ್ನ ಬಿಡಿಸೋದಕ್ಕೆ ಬಂದಿದ್ದೀರಾ? ಛೇ ಛೇ, ಎಲ್ಲಾದ್ರೂ ಉಂಟಾ ಗುರುವೆ, ಅವನ್ನ ಬಿಡಿಸ್ಕೊಂಡು ಹೋಗಕ್ ಬರ್ಲಿಲ್ಲ, ವಿಷಯ ಏನು ಅಂತ ತಮ್ಮಿಂದ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ವಿಷಯ ನಿಮಗೆ ಹೇಳುವಂತದ್ದಲ್ಲ, ಬಿಡುಗಡೆ ಮಾಡಬೇಕು ಅಂದ್ರೆ ಬಿಡಿಸ್ತೀನಿ. ಮುಂದೆ ಅವನ ಬಗ್ಗೆ ನಿಮ್ಮಿಂದ ಏನಾದರೂ ತಕರಾರು ಬಂದ್ರೆ ನಾನು ಸುಮ್ಮನಿರಲ್ಲ. ಬಿಡಬೇಡಿ ಸರ್, ಬಿಡ್ಲೇಬೇಡಿ ಸರ್, ನಾನು ಎಲ್ಲರನ್ನೂ ಹೆದರ್ಸ್ಕೊಂಡು ನಿಶ್ಚಿಂತೆಯಿಂದ ಇರ್ಬೋದು. ಅಂದ್ರೆ ಒಂದೇ ಸಲಕ್ಕೆ ಕೈ ತೊಳ್ಕೋಬೇಕು ಅಂತಿದ್ದೀರಾ? ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರು ನಾನು ರೆಡಿ ಸರ್. ಅವನು ಮಾತ್ರ ಬಿಡುಗಡೆ ಆಗ್ಬಾರ್ದು. ಹಾ, ನಾನು ಬಯಸಿದ್ದು ಅದೇ, ನೀವು ಹೇಳ್ತಾ ಇರೋದು ಅದೇ. ಇನ್ನು ಮೇಲೆ ನಿಮ್ಮ ಫ್ಯಾಕ್ಟ್ರಿಲಿ ಸತ್ಯಾನೇ ಇರಲ್ಲ. ಅಯ್ಯೋ, ಅಷ್ಟಾಗ್ಬಿಟ್ರೆ ನಾನು ಧನ್ಯ ದೇವರು, ನಾನು ಧನ್ಯ. ನಿಮ್ಮ ಆಶೀರ್ವಾದ ಯಾವತ್ತೂ ಈ ಬಡವನ ತಲೆ ಮೇಲೆ ಇರಲಿ. ನಾನಿನ್ ಬರ್ಲಾ? ಓಕೆ ಓಕೆ. ಏನು ಹೇಳಿದ್ರು ಸರ್? ಸಾಧ್ಯವಾದಷ್ಟು ಬೇಗ ಬಿಟ್ಬಿಡ್ತೀವಿ, ಪಾಪ ಅವರೆಲ್ಲ ಒದ್ದಾಡೋದು ಬೇಡ. ಸತ್ತಿನ ಜೀವಕ್ಕೆ ಆಪತ್ತಿದೆ ಅಂತ ಯಾರೋ ಫೋನ್ ಮಾಡಿ ಹೆದರಿಸಿದ್ರಂತೆ. ಪೊಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟು ಒಳ್ಳೇದನ್ನೇ ಮಾಡಿದ್ದಾರೆ. ನೀವೆಲ್ಲ ಏನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಬಿಟ್ಬಿಡ್ತಾರೆ. ಸದ್ಯ ನಮ್ಮ ಸತ್ಯ ಬಿಡುಗಡೆ ಆದ್ರೆ ಸಾಕು. ಆದಷ್ಟು ಬೇಗ ಬಿಡುಗಡೆ ಆಗ್ತಾನೆ. ಹೇಳಪ್ಪ, ಸಾಹೇಬ್ರು ಬಂದಿದ್ದಾರೆ. ಪೇಪರ್ ಮೇಲೆ ಸೈನ್ ಮಾಡು. ಏನಿದೆ? ನಿನ್ನ ಬಿಡುಗಡೆ ಮಾಡೋ ಆರ್ಡ್ರು. ಬಿಡುಗಡೆ ಮಾಡೋದು ನಾನೇ ಮಾಡ್ತೇನೆ. ಫೈಲ್ನ ಕೋರ್ಟ್ ಕಳಿಸ್ಬೇಕು, ಸುಮ್ಮನೆ ಸೈನ್ ಹಾಕು. ನೋ, ನಾನು ಹಾಕಲ್ಲ. ಅಯ್ಯೋ ಕರ್ಮ ಕರ್ಮ, ಇಷ್ಟೆಲ್ಲ ಒದ್ದಾಡಿ ನೀನು ಒಳ್ಳೆದ ದಾರಿ ಹುಡಿಕೊಂಡು ಬಂದ್ರೆ ಸೈನ್ ಮಾಡಲ್ಲ ಅಂತೀಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಇಲ್ಲೇ ಕೊಳಿಬೇಕು ಅಂತ ಆಸೆನಾ? ಏ ಫೋರ್ನಟು, ನನಗೆ ಇಲ್ಲಿದ್ದ ಕೋಪ ತಡ್ಕೊಳ್ಳೋಕಾಲ್ವ? ನೀನೇ ಇವನ ಕೈಲಿ ಸೈನ್ ಹಾಕ್ಸು. ಎಸ್ ಸರ್. ನೀನು ಸೈನ್ ಮಾಡಿದ್ರೆ ಫೈಲು ಕೋರ್ಟ್ಗೆ ಹೋಗುತ್ತೆ, ನಿನಗೆ ಬೇಗ ಬಿಡುಗಡೆ ಆಗುತ್ತೆ. ನಾನು ಯಾಕೆ ಸೈನ್ ಮಾಡಲಿ? ಕೋರ್ಟ್ ಅದ್ರ ಬಂದ್ಮೇಲೆ ತಾನೇ ಸೈನು ಬಿಡುಗಡೆ ಎಲ್ಲ. 15 ವರ್ಷ ಆಯ್ತು ಈ ಕಾಕಿ ಬಟ್ಟೆ ಹಾಕೊಂಡು, ನನ್ನ ಹತ್ರ ಆನೇ ಬಿಡ್ತೀಯಲ್ಲ ನೀನು. ನನಗೂ ಮನುಷ್ಯತ್ವ ಇದೆ ಕಣಯ್ಯ, ಸುಮ್ಮನೆ ಸೈನ್ ಹಾಕು. ಅದರಿಂದ ತೊಂದರೆ ಆಗಲ್ಲ ತಾನೆ? ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಹಾ ಸೈನ. ಬಾಬು ಏನ್ ಮಾಡ್ತಾ ಇದೀಯಾ? ಬಾ ಒಳಗ್ ಬಾ. ಡ್ಯಾಡಿ ಬೇಕು. ಡ್ಯಾಡಿ ಬರ್ತಾರೆ, ಬಾಮ್ಮ ನೀನ್ ಹೋಮ್ವರ್ಕ್ ಮಾಡ್ ಬಾ. ನಾನ್ ಬರಲ್ಲ, ಡ್ಯಾಡಿ ಬೇಕು. ಡ್ಯಾಡಿ ಬರ್ತಾರಮ್ಮ. ಸರ್, ಸರ್ ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನಮ್ಮ ಅಣ್ಣನ ವಿಷಯ ಏನಾಯ್ತು? ಯಾವ ಅಣ್ಣನು? ಅದೇ ಅರೆಸ್ಟ್ ಅನ್ನೋ ನೆಪದಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ರಲ್ಲ ಅವ್ರು. ಅವನಾ? ಅವನಾಗ್ಲೇ ರಿಲೀಸ್ ಮಾಡಾಯ್ತು. ಸುಳ್ಳು ಹೇಳ್ತಾ ಇದ್ರ ಇನ್ಸ್ಪೆಕ್ಟರ್. ಏ ಫೋರ್ ನಾಟು ಸರ್, ಆ ಬುಕ್ ತಂಬ. ಅವನು ಒಪ್ಕೊಂಡು ಮಾಡಿರೋ ಸೈನು, ಬಿಡುಗಡೆ ಆಗಿರೋ ಟೈಮು ಡೇಟು ಎಲ್ಲ ಇದೆ, ನೋಡ್ಕೊ. ಅಂದ್ರೆ ಮನೆಯಲ್ಲಿ ಬಿಡುಗಡೆ ಆಗಿದ್ದಾರ? ಅಣ್ಣ ಇನ್ನು ಮನೆ ಬರಲಿಲ್ಲ ಇನ್ಸ್ಪೆಕ್ಟರ್. ಮನೆವರೆಗೂ ಕರ್ಕೊಂಡು ಬಂದು ಬಿಡೋಕೆ ನಾವೇನು ಆಟೋ ಡ್ರೈವರ್ಗಳಲ್ಲ. ಆದ್ರೆ ಇನ್ಸ್ಪೆಕ್ಟರ್, ನೋ ನೋ. ಏಯ್, ಇನ್ನೊಂದು ಮಾತು ಹೆಚ್ಚಿಗೆ ಆಡದೆ ಅಂತ ಇಟ್ಕೋ. ದಾದಾಗಿರಿ ಮಾಡ್ತಾ ಇದೀಯ ಅಂತ ಅರೆಸ್ಟ್ ಮಾಡಿ ಬೆಂಡ್ ಎತ್ತಬೇಕಾಗತ್ತೆ. ಶಟ್ ಅಪ್ ಅಂಡ್ ಗೆಟ್ ಔಟ್ ಸರ್ ಪ್ಲೀಸ್. ನಮಗ್ ಮುಖ ತೋರಿಸೋದು ಅಮ್ಮನ ಅನ್ಕೊಂಡಿದ್ದಾರ? ನಾನು ಅವ್ರ ಹೆಂಡತಿ ಅಲ್ವಾ, ಅವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳಕ್ ನನಗ್ ಗೊತ್ತಿಲ್ವಾ? ಆದ್ರೂ ಯಾಕೆ ನಮ್ಮಿಂದ ದೂರ ಇದ್ದಾರೆ? ಅದೇ ಕಾರಣ ಅಂತ ಹೇಳಕ್ ಆಗಲ್ಲ ಆತ್ಗೆ. ಇಷ್ಟು ದಿನದ ಜಲೀನ್ ವಾತಾವರಣದಿಂದ ಮನ್ಸ್ ತಿಳಿ ಮಾಡ್ಕೊಳಕ್ಕೆ ಎಲ್ಲೋ ಹೋಗಿರ್ಬೇಕು. ಯಾಕೆ ಯಾಕೆ ನಮ್ಮಿಂದ ದೂರ ಇರ್ಬೇಕು? ಈ 15 ದಿನಗಳು ಕರೆದಿದ್ದೆ 15 ಯುಗಗಳಾಗಿವೆ ಅಂತ ಗೊತ್ತಿಲ್ವಾ?
ಅವ್ರು ಎಲ್ಲಿರ್ತಾರೋ, ಹೇಗಿರ್ತಾರೋ, ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೋ, ನನ್ನ ವಿಷಯ ಹೋಗ್ಲಿ ಬಿಡು, ಪಾಪನ್ ಬಿಟ್ಟಾದ್ರೆ ಹೇಗಿರ್ತಾರೆ. ಅವರು ನಮ್ಮಷ್ಟೇ ಒದ್ದಾಡ್ತಾ ಇದ್ದಾರೆ, ಆದ್ರೆ ಅದು ನಮಗ್ ತಿಳಿತಿಲ್ಲ ಅಷ್ಟೇ. ನೀವು ಸ್ವಲ್ಪ ಸಮಾಧಾನ ತಗೊಳ್ಳಿ, ಈ ಊರೆಲ್ಲ ಹುಡ್ತೀನಿ, ಅವ್ರು ಬೇಕಾದವ್ರ ಮನೆಯೆಲ್ಲ ಜಾಲಾಡ್ತೀನಿ, ಅವ್ರೆಲ್ಲ ಎದುರು ಕರ್ಕೊಂಡ್ ಬರ್ತೀನಿ. ಬರ್ತೀವಿ ಬರ್ತೀವಿ. ವಯಸ್ಸು 22-23 ಇರ್ಬೋದು. ಪಿ ಎಸ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ. ಅವನು ಅವನ ಅಣ್ಣನ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ತಗೋಬೋದು ಅಂತ ನನ್ನ ಭಾವನೆ. ಓಕೆ ಓಕೆ ಸರ್. ಸರ್, ನನ್ನ ವಿಷಯ ನಾಳೆ ಬಂದು ತೊಗೊಂಡೋಗ್ಬೋದಾ? 1 lakh. ತುಂಬ ಥ್ಯಾಂಕ್ಸ್ ಸರ್. ನಿನ್ನ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಯಾಕೆ ಹೇಗೆ ಮಾಡಿದೇವಿ? ನಂಗೆ ಯಾವ ವಿಷಯನ ಗೊತ್ತೇ ಆಗಲಿಲ್ಲ. ನನ್ನ ಜೀವನದಲ್ಲಿ ಈ ಥರ ಒಂದು ದುರಂತ ನಡೆಯುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನಿಂದ ನನ್ನ ಫ್ರೆಂಡ್ಸ್ ಲೈಫ್ ಹಾಳಾಯ್ತು. ಅದಕ್ಕೆ ಅದಕ್ಕೆ ದಿನ ಕೊರಗಿ ಕೊರಗಿ ಸ್ವರ್ಗೋಗ್ತಿದ್ದಾರೆ. ಯಾಕೆ ಯಾಕೆ ಈ ಥರ ಆಗ್ತಾ ಇದೆ? ಯಾಕೆ? ಅದೆಲ್ಲ ಇರಲಿ. ನೀನ್ ಹೇಗಿದ್ಯಾ ಚೈತ್ರ? ನಾನೀಗ ಪ್ರೆಸ್ ರಿಪೋರ್ಟರ್ ಆಗಿದ್ದೀನಿ. ಡ್ಯಾಡಿ ಅದೇ ವರ್ಕ್ ಮಾಡು ಅಂದ್ರು. ಅದೇ ಏನ್ ನಡೀತು ಅಂತ ಕೂಲಂಕುಷವಾಗಿ ಹೇಳಿದ್ರೆ ನಾನು ಒಂದ್ ದೊಡ್ಡ ನ್ಯೂಸ್ ಮಾಡ್ತೀನಿ. ಆಗ್ಲಾದ್ರೂ ನಿಮ್ಮ ಅಣ್ಣ ಇದನ್ನೆಲ್ಲ ಓದಿ ಎಲ್ಲಿದ್ರು ಬರಬಹುದಲ್ಲ. ಅದ್ರ ವಿಷಯ ಏನು ಅಂತ ಹೇಳಿ. ನಮ್ಮ ಅಣ್ಣನ್ ಯಾಕೆ ಅರೆಸ್ಟ್ ಮಾಡಿದ್ರು? ಕಾರಣ ಏನು ಅಂತ ಗೊತ್ತಿಲ್ಲ. ಅರೆಸ್ಟ್ ಆಗೋ ಮುಂಚೆ ಒಂದೆರಡು ದಿವಸ ಅಣ್ಣ ತುಂಬಾ ಅಪ್ಸೆಟ್ ಆಗಿದ್ರು. ಅವ್ರು ಏನೋ ಮುಚ್ಚಿಡಕ್ ಪ್ರಯತ್ನ ಮಾಡ್ತಿರೋ ಹಾಗಿತ್ತು. ನಿಮ್ಮ ಅಣ್ಣ ಯಾವುದೋ ಗೊಂದಲದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಸಿಕ್ಕಾಕೊಂಡಿರ್ಬೇಕು ಅನ್ಸುತ್ತೆ. ಇಲ್ಲ, ಯಾರೋ ಪರ್ಪಸ್ ಆಗಿ ಮಾಡಿಸಿರ್ಬೇಕು. ಹಾ, ಅವತ್ತ ರಿಪೋರ್ಟರ್ ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ ಅಂತ ಕೂಗಾಡ್ತಾ ಇದ್ರು. ಆಮೇಲೆ ಯಾಕೋ ಏನೋ ವಿಷಯನ ಹಾಗೆ ತಿಳಿಸ್ಬಿಟ್ರು. ನಾನು ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡಲಿಲ್ಲ. ಆದ್ರೆ ಈಗ ಅನ್ಸ್ತಾ ಇದೆ ಅಲ್ಲೇ ಇನ್ನೂ ವಿಷಯ ಇದೆ. ಆ ಪ್ರಸನ್ನನ ಸಾವಿಗೂ ನಿಮ್ಮ ಅಣ್ಣನಿಗೂ ಏನು ಸಂಬಂಧ ಇದೆ? ಡೋಂಟ್ ವರಿ, ಇದನ್ನ ನಾನು ನ್ಯೂಸ್ ಮಾಡ್ತೀನಿ. ಪತ್ರಕರ್ತ ಪ್ರಸನ್ನ ಕೊಲೆಯಾಗಿರಬಹುದು ಎಂದು ಹೇಳುತ್ತಿದ್ದ MRCL ಫ್ಯಾಕ್ಟರಿಯ ಕಾರ್ಮಿಕ ಸಂಘದ ನಾಯಕ ಸತ್ಯನ್ ಬಂಧನ, ಬಿಡುಗಡೆಯ ನಾಟಕ. ಯಾರಿದನ್ನೆಲ್ಲ ಬರೆದಿದ್ದು? ಇಲ್ದಿದ್ದೆಲ್ಲ ತರಲೆ ಮಾಡಿ ನಮ್ಮ ಪಾರ್ಟಿಗೆ ಮಸಿ ಬಳಿಬೇಕು ಅಂತ ಮಾಡ್ತಾ ಇದ್ದಾರೆ. ಯಾವತ್ತೋ ಮುಗಿದು ಹೋದ ಚಾಪ್ಟರ್ನ ಮತ್ತೆ ಹೊರಗೆ ಎಳೆದಿದ್ದು ಯಾರು? ಅದೇ ಸರ್, ದಿನಪತ್ರಿಕೆ. ಅದು ನನಗೂ ಗೊತ್ತು, ಪೇಪರ್ ಇಲ್ಲೇ ಇದೆಯಲ್ಲ. ಆದರೆ ಈ ನ್ಯೂಸ್ ಅನ್ನ ಕವರ್ ಮಾಡಿದವರು ಯಾರು? ಪೇಪರ್ ಸರ್ಕ್ಯುಲೇಷನ್ ಎಷ್ಟು? ಈ ನ್ಯೂಸ್ ದೊಡ್ಡದಾಗತ್ತಾ? ಈ ಡೀಟೇಲ್ಸ್ ಎಲ್ಲ ನನಗೆ ಬೇಕು. ಓಕೆ ಸರ್. ಈ ವಿಷಯಗಳನ್ನೆಲ್ಲ ಹೀಗೆ ಬಿಟ್ಟರೆ ಇವೇ ಕೊನೆಗೆ ನಮಗೆ ಬುಡಕ್ಕೆ ಕೊಡದೆ ಆಗುತ್ತೆ. ಬೇರೆ ದೊಡ್ಡ ದೊಡ್ಡ ಪತ್ರಿಕೆಗಳು ಎದ್ದು ನಿಂತರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗತ್ತೆ. ಸೊ ಇದು ಇವತ್ತಿಗೆ ಇಲ್ಲಿಗೆ ಎಂಡ್ ಆಗಬೇಕು. ಭವಾನಿ ತಿಳಿ. ಅವನು ಯಾರು ಸತ್ತೋಗಿರೋ ಪ್ರೆಸ್ ರಿಪೋರ್ಟರ್ ಬಗ್ಗೆ ಮತ್ತೇನಾದ್ರೂ ಬರೆದ್ರೆ ನಿಮ್ ಪ್ರಶ್ನೆ ಸುಟ್ಟಾಕ್ಬಿಡ್ತೀನಿ. ಉಷಾ ಬರೋ ಬಂದ್ರೋ. ಡ್ಯಾಡಿ, ಡ್ಯಾಡಿ, ಏನಿದೆಲ್ಲ? ಎಲ್ಲ ನಿನ್ನ ಲೇಖನದ ಪ್ರಭಾವನಮ್ಮ. ಅಂದ್ರೆ ನನ್ನ ಊಹೆ ನಿಜ ಆಯ್ತು. ಇದ್ರ ಹಿಂದೆ ದೊಡ್ಡ ವಿಷಯನೇ ಇದೆ. ಅವಿನಾಶ್ ಅಣ್ಣ ಕಾಣದೆ ಇರೋದಕ್ಕೂ, ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಸತ್ತಿರೋದಕ್ಕೂ ದೊಡ್ಡ ಹಿನ್ನೆಲೆನೇ ಇದೆ. ಅಂದಾಗೆ ಡ್ಯಾಡಿ, ಈ ಪ್ರೆಸ್ ರಿಪೋರ್ಟರ್ ಬಗ್ಗೆ ಬೇರೆ ಯಾವ ಪತ್ರಿಕೆಗಳು ಬರೀಲೇ ಇಲ್ವಾ? ಅದು ಆಕ್ಸಿಡೆಂಟ್ ಅಂತ ಪ್ರೂವ್ ಆಗೋಯ್ತಲ್ಲಮ್ಮ. ಪೊಲೀಸ್ನವರು ಡಾಕ್ಟ್ರು ಅದೇ ರಿಪೋರ್ಟ್ ಕೊಟ್ಟಿದ್ದಾರೆ. ಇದ್ರ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಡ್ಯಾಡಿ. ಅದನ್ ಕೆದ್ಕಿದ್ರೆ ಬೇಕಾದಷ್ಟು ವಿಷಯಗಳು, ಭಯಂಕರ ಸುದ್ದಿಗಳು ಹೊರಬರುತ್ತೆ. ನನ್ ಕೇಳಿದ್ರೆ ಮುಗಿದೋಗಿರೋ ವಿಷಯನ ಮುಚ್ಚಿಬಿಡೋದೇ ವಾಸಿನಮ್ಮ. ಆದ್ರೆ ಅವಿನಾಶ್ ಅಣ್ಣ ಏನಾದ್ರೂ ಅಂತ ಹೇಗ್ ಗೊತ್ತಾಗುತ್ತೆ? ದಿನ ನೊಂದು ಬೈತಾರೋ ಆ ಫ್ಯಾಮಿಲಿಗೆ ಸಮಾಧಾನ ಹೇಗ್ ಸಿಗುತ್ತೆ ಡ್ಯಾಡಿ? ಅದಕ್ಕೆ ಅಂತ ಪೊಲೀಸು ಕೋರ್ಟು ಕಾನೂನು ಇದೆಯಮ್ಮ. ಪ್ರಸನ್ನನ ಸಾವುಗೂ ಅವಿನಾಶನ ಅಣ್ಣ ಕಾಣದೇ ಇರೋದಕ್ಕೂ ವಿನಾಕಾರಣ ಸಂಬಂಧ ಕಲ್ಪಿಸಬಾರ್ದಮ್ಮ. ಇದೆ ಡ್ಯಾಡಿ ಸಂಬಂಧ, ಇದೆ. ಇದನ್ನ ನಾನ್ ಸುಮ್ಮನೆ ಬಿಡಲ್ಲ, ಬೈಲ್ಗೆ ಹೇಳ್ದೆ ಹೇಳಿದ್ದೀನಿ. ಬೆಸ್ಟ್ ಆಫ್ ಲಕ್ ಮೈ ಚೈಲ್ಡ್. ನಂಬೋದು ಪೇಪರಲ್ಲಿ ಬರ್ತೀಯನೆ. ಅಯ್ಯೋ
ಸಮಾಧಾನ ಮಾಡಿ. ಪ್ರೀತಿಯು ರಂಗೇರಿ ಮೈಯೆಲ್ಲ ಕಾವೇರಿ ಒಂದಾಗಿ ಅಲ್ಲಿ ಇಲ್ಲಿ ಮೈ
ಎಲ್ಲ ಶಾಖು ಮುತ್ತಿಟ್ಟರೆ ಮೈಸೂರು ಪಾಕು ಇಟ್ಟಾಗಲು ಸ್ವಲ್ಪ ಕೊಟ್ಟಾಗಲು ಸ್ವಲ್ಪ ಇಟ್ಟಾಗಲು ಸ್ವಲ್ಪ ಕೊಟ್ಟಾಗಲು ಸ್ವಲ್ಪ ಥ್ರಿಲ್ಲಾಗಿ ಮೈಯೊಳಗೆಲ್ಲ ಮುಲುಮುಲು ಕೊಟ್ಟಿ ಅಯ್ಯಯ್ಯಪ್ಪ ಶಾಖು ಶಾಖು ಪಾಪು 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 ಮೈ ತುಂಬ ಸುಟ್ಟಿದೆಯಲ್ಲ ಪಾಪು ಪಾಪು ಹೇಳಮ್ಮ ಹುಷಾರಿಲ್ಲ ಡಾಕ್ಟರ್ ತೋರಿಸ್ಬೇಕಾಗಿತ್ತು ಡಾಕ್ಟರ್ ಬಿಜಿ ಇದ್ದಾರೆ ಕುಂತ್ಕಳಿ ಇದೇ ನೀವಿಲ್ಲಿ ಅದು ಹುಟ್ಟಿನ ಎತ್ಕೊಂಡು ಈ ಮಳೆಯಲ್ಲಿ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ ಆಸ್ಪತ್ರೆ ನಿಮ್ಮ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗಿದ್ದ ಅವ್ರು ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ನನಗೆ ಭಯ ಆಗ್ತಾ ಇದೆ ಅವಿ ಅಂದ್ರೆ ಅವನು ಅಣ್ಣನ ಬಿಡುಗಡೆ ಮಾಡಿಲ್ಲ ನನ್ನ ಹತ್ರ ನಾಟಕಾಡಿದ್ದಾನೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಮ್ಮ ಅಣ್ಣ ಎಲ್ಲಿ ಯಾವ ಅಣ್ಣ ನಮ್ಮ ಅಣ್ಣ ನೆಲ್ ಬಚ್ಚಿಟ್ಟಿದ ಹೇಳಲ್ಲ ಅವನ್ನ ಆಗ್ಲೇ ರಿಲೀಸ್ ಮಾಡಾಯ್ತಲ್ಲ ನಮ್ಮ ಅಣ್ಣ ಎಲ್ಲಿ ರೋಡ್ ಅಲ್ಲಿ ಹುಡುಕೊಂಡೋಗ ನಿಜ ಬಗಳಲ್ಲ ಹೇಳಲ್ಲ
ನಮ್ಮಣ್ಣ ಎಲ್ಲಿ? ನೀನು ಹುಟ್ಟಾಗಾಡಿದ್ರೆ ಹೇಗೋ, ನಿಮ್ಮ ಮಣ್ಣಿನ ವಿಷಯ ಹೇಗೋ ಗೊತ್ತಾಗುತ್ತೆ, ನಿನ್ಗೆ ಎಷ್ಟು ಸಾರಿ ಹೇಳಿದ್ರು ಅರ್ಥ ಆಗಲ್ಲ. ನೀನು ಈಗ ಆಡಿದ್ರೆ ಹೇಗೋ ನಡಿಯೋ. ಅದಕ್ಕೆ ಇಂಥ ಚಳಿಲಿ ಪುಟ್ಟಿನ ಯಾಕೆ ಇಲ್ಲಿ ಮಲ್ಸ್ಕೊಂಡಿದ್ದೀರಾ ನೀವು? ಇದ್ಮೇಲೆ ಅವಳಿಗೆ ಚಳಿ ಗಾಳಿ ಎಲ್ಲ ಒಂದೇಪ್ಪ. ನಂಗೆ ಅರ್ಥ ಆಗ್ಲಿಲ್ಲ, ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಕಣ್ಣು. ನೀನು ಪ್ರೆಸ್ ರಿಪೋರ್ಟರ್ ಪ್ರಸನ್ನನ್ ಕೊಲೆನ ನೋಡಿದ್ಯಾ? ಎಸ್. ಕೊಲೆಯಾದ ಪ್ರಸನ್ನನ ಹತ್ತಿರ ಇತ್ತಲ್ಲ ಕ್ಯಾಮರಾ, ಅದರೊಳಗಿದ್ದ ಫಿಲ್ಮ್ ಎಲ್ಲಿ? ಗೊತ್ತಿಲ್ಲ. ನೋ, ನಿನಗೆ ಗೊತ್ತಿದೆ, ಅದನ್ನ ನೀನೇ ಬಚ್ಚಿಟ್ಟಿದ್ದೀಯ. ಗೊತ್ತಿಲ್ಲ, ಗೊತ್ತಿಲ್ಲ. ಕಮಾನ್ ಹೇಳು, ನೆಗೆಟಿವ್ಸ್ ಎಲ್ಲಿ? ಗೊತ್ತಿಲ್ಲ, ಗೊತ್ತಿಲ್ಲ. ಈ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು. ಏನಿದೆಲ್ಲ ಕಾನ್ಸ್ಟೇಬಲ್ಸ್, ಅರೆಸ್ಟ್ ಎಂ. ನಿನಗೋಸ್ಕರನೇ ಈ ನಾಟಕ. ನಾನಾಗೆ ನಿನ್ನ ಹತ್ರ ಬರ್ತಿದ್ದೆ, ಇವತ್ತು ನಿನ್ನಿಂದ ನಿಜ ಬಿಡಿಸ್ತೀನಿ. ಅಣ್ಣ ಎಲ್ಲಿ ಅಂತ ನಿನ್ಗೆ ಹೇಳ್ಬೇಕನೋ? ಎಸ್. ನಿಮ್ಮ ಅಣ್ಣ ಎಲ್ಲಿ ಅಂತ ಇನ್ನೂ ಹೇಳ್ಬೇಕ? ಹೇಳ್ಬೇಕು. ನೀನು ಹೇಳ್ಬೇಕು, ನಿಮ್ಮಪ್ಪನೂ ಹೇಳ್ಬೇಕಲ್ಲ.
ಇನ್ಸ್ಪೆಕ್ಟರ್, ಅವಿನಾಶ್ನ ಬಿಡುಗಡೆ ಮಾಡೋದಕ್ಕೆ ಬೇಲ್ ಆರ್ಡರ್. ಇನ್ಸ್ಪೆಕ್ಟರ್ ಜೊತೆ ತುಂಬಾ ಹೊಡೆದಾಡ್ಕೊಂಡು ಸುಸ್ತಾಗಿದ್ದಾನೆ, ಅವನು ಮೊದಲು ಆಸ್ಪತ್ರೆ ಕರ್ಕೊಂಡೋಗಿ. ಆಸ್ಪತ್ರೆಗೆ? ಎಸ್. ನಿಮ್ಗಾಗ್ತಿರೋ ಅನ್ಯಾಯನ ಹೀಗೆ ಸಹಿಸ್ತಾ ಹೋದ್ರೆ ಹೇಗೆ? ನನ್ನನ್ನು ಏನ್ ಮಾಡುವಂತೀಯ ಚೈತ್ರ? ನಮ್ಮವ್ರು ಏನಾದ್ರೂ ಗೊತ್ತೇ ಇಲ್ಲ, ಅವಿ ಹಾಸ್ಪಿಟಲ್ನಲ್ಲಿದ್ದಾನೆ. ಈಗ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇ ಸಮಯ ಫ್ಯಾಕ್ಟ್ರಿ ವರ್ಕರ್ಸ್ನ ರೊಚ್ಚಿಗೆಪ್ಸಿ ಮುಷ್ಕರ ಮಾಡಿ ಘೇರಾವ್ ಮಾಡಿಸಿ. ನಿಮ್ಗಾಗಿರೋ ಅನ್ಯಾಯದ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ. ಇದನ್ನೆಲ್ಲ ಬಯಲಿಗೆಳೆದ್ರೆ ಮುಂದೆ ಈ ತರ ಅಮಾಯಕರಿಗೆ ಅನ್ಯಾಯ ಆಗಲ್ಲ. ಇನ್ ಮುಂದೆ ಯಾರಿಗೋಸ್ಕರ, ಯಾವ ಸುಖಕ್ಕೋಸ್ಕರ ನಾನು ಬದುಕಬೇಕು? ನನಗೇನಾದ್ರೂ ಪರವಾಗಿಲ್ಲ, ನೀನ್ ಹೇಳಿದ್ದನ್ನ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ ಸಪೋರ್ಟ್ಗೆ ನಾನಿದ್ದೀನಿ. ನಾಳೆನೆ ಎಲ್ಲ ಪತ್ರಿಕೆ ಅವ್ರನ್ನು ಕರೆಸ್ತೀನಿ. ಅವಿ, ಅದಕ್ಕೆ ಹಲೋ. ಹಲೋ, ಹೇಗಿದ್ಯಾ ಅವಿ? ಈಗ ಪರವಾಗಿಲ್ಲ. ನನ್ನಿಂದ ಎಷ್ಟು ನೋವು ಅನುಭವಿಸ್ತಾ ಇದೀಯಾ? ಹೌದು ಅವಿ, ಹೌದು. ಅವ್ರ ಜೊತೆಲೆ ನಾನು ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹುಟ್ಟಿದಾಗ್ಲಿಂದ ನಾನು ನನ್ನ ಹೆತ್ತವ್ರನ್ನ ನೋಡ್ಲಿಲ್ಲ ನೋಡ್ಲಿಲ್ಲ. ನನ್ನನ್ನು ಸಾಕಿ ಬೆಳೆಸ್ದವ್ರು ನೀವು. ನಿಮ್ಮಲ್ಲೇ ನನ್ನ ತಂದೆ ತಾಯಿನ ಕಾಣ್ತಾ ಇದ್ದೀನಿ, ಕಾಣ್ತಾ ಇದ್ದೀನಿ. ನೀವೇ ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ನಾನು ಹೇಗೆ ನೆಮ್ಮದಿಯಿಂದ ಇರ್ತೀನಿ? ಅಯ್ಯೋ, ಈ ಭಾವನೆಗಳನ್ನ ಹಂಚ್ಕೋತಾ ಹೋದ್ರೆ ಹೇಗೆ? ವಿಷಯ ಏನು ಅಂತ ಗೊತ್ತಾಯ್ತಾ? ಏನ್ ವಿಷಯ ಅಂತ ಹೇಳಿ, ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆ ಇನ್ಸ್ಪೆಕ್ಟರ್ ಖಡಕ್ ಆಗಿರೋದನ್ನ ನೋಡಿದ್ರೆ ಅವನಿಂದೆ ಬಲವಾದ ಕೈವಾಡ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಡ್ರೈವರ್, ಜೀಪ್ ರೆಡಿನಾ? ಎಸ್ ಸರ್. ನನ್ನ ಪತಿಯನ್ನು ಕಾರಣವಿಲ್ಲದೆ ಅರೆಸ್ಟ್ ಮಾಡಿರುವ ಎಸ್ ಐ ಬಲರಾಮ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ನೀನು. ಇನ್ಸ್ಪೆಕ್ಟರ್, ಏನಿದು ಏನಿದು ಧಾರುಣ! ಪರಸ್ತ್ರೀ ತಾಯಿಗೆ ಸಮಾನ, ತಾಯಿ ಎಂದ್ರೆ ಭಾರತ ಮಾತೆ, ಭಾರತನಾರಿಗೆ ಇಂಥ ಅವಮಾನ, ಅದು ನಡು ರಸ್ತೆಯಲ್ಲಿ! ನಾವಿಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದೀವ, ತಪ್ಪು ಶಿವ, ತುಂಬಾ ತಪ್ಪು. ಪತ್ರಿಕೆಗಳು ಸಮಾಜಕ್ಕೆ ಜೀವನ,
ಬೆಳಕು ನೀಡು ಫ್ಲಾರೆನ್ಸ್ ನೈಟಿಂಗೇ. ಇಂಥ ಸ್ತ್ರೀ ಮಾತೆಗೆ ಘೋರ ಅವಮಾನ. ಇನ್ಸ್ಪೆಕ್ಟರ್, ನಿಮ್ಮನ್ನು ಹೀಗೆ ಬಿಟ್ರೆ ಈ ಭಾರತದ ನಾರಿಮಣಿಗಳು ಇವತ್ತು ಮನಸ್ಸು ಮಾಡಿದರೆ ನಾವು ನೀವು ನಮ್ಮ ಪಾರ್ಟಿ ಎಲ್ಲ ಸರ್ವನಾಶವಾಗುತ್ತೆ, ಯಕ್ಕುಟ್ಟು ಹೋಗುತ್ತೆ. ನಿಮ್ಮನ್ನೀಗಲೇ ಸಸ್ಪೆಂಡ್ ಮಾಡಿದ್ದೀನಿ ಸರ್. ನಿಮ್ಮ ಹೇಳಿಕೆ ಏನಿದ್ರು ನಮ್ಮ ಚೇಂಬರಲ್ಲಿ ಸರ್. ತಾಯಿ ನನ್ನ ಕ್ಷಮಿಸ್ಬಿಡ, ಬರ್ತೀನಿ. ನಿರಪರಾಧಿ ಸತ್ಯಮೂರ್ತಿ ಅವರನ್ನು ಅರೆಸ್ಟ್ ಮಾಡಿ ಅವರು ಕಾಣೆ ಆಗಿರುವುದಕ್ಕೆ ಕಾರಣರಾದ ಬಲರಾಮ್ರವರನ್ನು ಹುದ್ದೆಯಿಂದ ಅಮಾನತುಗೊಳಿಸಲಾಗಿದೆ. ಆಡಳಿತ ನಡೆಸ್ತಾ ಇರೋ ನಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ ರೀ. ಸತ್ಯನ ಕೇಸ್ನ ಸಿಬಿಐಗೆ ಯಾಕೆ ಒಪ್ಪಿಸ್ತಿಲ್ಲ ಅಂತ ಜನ ಗಲಾಟೆ ಮಾಡ್ತಿದ್ದಾರೆ. ಸಿಬಿಐಗೆ ಒಪ್ಪಿಸೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಗುಡ್ ಮಾರ್ನಿಂಗ್ ಸರ್. ಅವ್ರನ್ನ ರೂಮಲ್ಲಿ ಕೂರಿಸು. ಆಯ್ತು ಸರ್. ಬನ್ನಿ ಸರ್, ಐದು ನಿಮಿಷ ಬಂದ್ಬಿಡ್ತೀನಿ. ಬಲರಾಮ್ ಕೂತ್ಕೋ. ಹ್ಞೂ ಹೇಳು ಸರ್. ಇದೇನು ಸರ್ ಅನ್ಯಾಯ? ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ, ಈಗ ನನ್ನನ್ನೇ ಸಸ್ಪೆಂಡ್ ಮಾಡಿದಿರಲ್ಲ, ಯಾಕೆ ಸರ್? ಸರ್, ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದು, ಅವ್ರ ಲೈಫ್ಗಳ ಜೊತೆ ಆಟ ಆಡಿದ್ದು ನಿಮಗೋಸ್ಕರ ಸರ್. ಆದರೆ ನಡು ರಸ್ತೆಯಲ್ಲಿ ನೀನು ಆ ಥರ ನಡ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಅದನ್ನು ನೋಡಿಯೂ ನಿನ್ನ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ದೇಶಾನ ಆಳ್ತಿರೋ ನಮ್ಮನ್ನ ಈ ಜನ ಸುಮ್ಮನೆ ಬಿಡಲ್ಲ. ನಿನ್ನ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ನಮ್ಮಗಳನ್ನು ಹುಚ್ಚು ನಾಯಿಗಳಿಗೆ ಹೊಡೆದ ಹಾಗೆ ಹೊಡೆದು ಬಿಡ್ತಾರೆ. ಕ್ಷುಲ್ಲಕ ಕಾರಣ? ಭವಾನಿ ಅಂತ ಒಬ್ಬ ದೊಡ್ಡ ರೌಡಿ ಗೂಂಡ ನಿಮ್ಮ ಆಶ್ರಯದಲ್ಲಿ ಇರೋದು ಗೊತ್ತಿದ್ದು ಅದೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಾನು ಅದನ್ನ ಸಪೋರ್ಟ್ ಮಾಡಿದ್ರೆ ಅದು ಕ್ಷುಲ್ಲಕ ಕಾರಣನಾ ಸರ್? ನಾನು ಹೇಳಿದ್ದು ಜನತೆಗೆ ಅದೊಂದು ಚಿಕ್ಕ ಕಾರಣ ಅಂತ. ನನಗೆ ನಿನಗೆ ಇದಲ್ಲ, ಹೋಗ್ಲಿ ಬಿಡು. ಬೈ ದ ಬೈ, ಡಿಪಾರ್ಟ್ಮೆಂಟ್ ನಿನಗೆ ಕೊಡ್ತಾ ಇರೋ ಸಂಬಳ 5,000 ಇರಬಹುದು, ನಾನು ನಿನಗೆ ತಿಂಗಳಿಗೆ 10,000 ಕೊಡ್ತೀನಿ. ನೀವೆಷ್ಟೇ ಕೊಟ್ರು ಕೆಲ್ಸವಿಲ್ಲದೆ ದಂಡವಾಗಿ ಬದುಕೋಕೆ ನನಗಿಷ್ಟ ಇಲ್ಲ ಸರ್. ಆದಷ್ಟು ಬೇಗ ಮತ್ತೆ ನನಗೆ ಕೆಲಸ ಕೊಡಿಸ್ಬೇಕಾಗಿರೋದು ನಿಮ್ಮ ಧರ್ಮ. ನಾನು ಯಾವುದಕ್ಕೂ ಭಯ ಪಡದೇ ಇರೋ ಕೆಟ್ಟ ಮನುಷ್ಯ ಅಂತ ನಿಮಗೆ ಗೊತ್ತಿದೆ. ಏಯ್ ನಮ್ಮಣ್ಣ ಅಲ್ಲಿ, ಹೇಳು ಬೇಗ. ನೋಡು, ನೀನೀಗ ಪೊಲೀಸ್ ಆಫೀಸರ್ ಅಲ್ಲ, ಏನೂ ಅಲ್ಲ. ನಿಜ ಹೇಳಿಲ್ಲ ಅಂದ್ರೆ ನಿನ್ ಜೊತೆ ನಿಮ್ ಫ್ಯಾಮಿಲಿ ಮುಗಿಸ್ಬಿಡ್ತೀನಿ ಮಗನೇ. ಎಲ್ಲಿ ನಮ್ಮಣ್ಣ? Thank you.
ಆ ಇನ್ಸ್ಪೆಕ್ಟರ್ ತುಂಬಾ ಕೆಲಾಡಿದ್ದಾನೆ ಸರ್. ನನ್ಗೆ ಯಾವ್ದಾದ್ರೂ ಒಂದು ಕೆಲಸ ಕೊಡಿಸಿ, ನನ್ನ ಮನೆನೇ ನನಗೆ ಜೈಲ್ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಫ್ಯಾಕ್ಟ್ರಿಲೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ ಅಂತ ಕೇಳ್ದ. ಅದಕ್ಕೆ ಸತ್ಯನ ವಿಷಯಕ್ಕೆ ಈಗಾಗಲೇ ನಮ್ಮ ಫ್ಯಾಕ್ಟ್ರಿಲಿ ದೊಡ್ಡ ಸ್ಟ್ರೈಕೆ ನಡೀತಾ ಇದೆಯಪ್ಪ. ಇನ್ನು ನಾನು ನಿನಗೆ ಕೆಲಸ ಕೊಡಿಸ್ಬಿಟ್ರೆ ದೊಡ್ಡ ಇಶ್ಯೂನೇ ಆಗ್ಬಿಡುತ್ತೆ. ಸ್ವಲ್ಪ ಜೀವ ಬಿಗಿ ಹಿಡ್ಕೊ, ಈ ಎಂಕ್ವೈರಿ ಆಗೋವರೆಗೂ ಈ ವಿಚಾರಣೆ ನಡೀಬಾರ್ದು. ನನ್ನನ್ನು ಅಪರಾಧಿಯನ್ನಾಗಿ ಮಾಡಿ ಕಾನೂನು ರೀತಿಯಲ್ಲಿ ಮುಗಿಸ್ಬೇಕು ಅಂತಿದ್ದೀರಾ? ನೋಡಿ ಮಿಸ್ಟರ್ ಮೋಹನ್ ರಾಮ್, ನಿಮ್ಮ ಹೋಮ್ ಮಿನಿಸ್ಟರ್ಗೆ ಹೇಳಿ ನನ್ನ ಫೈಲು ಓಪನ್ ಆಗಬಾರ್ದು, ಕೋರ್ಟಲ್ಲಿ ನನ್ನ ಬಗ್ಗೆ ವಿಚಾರಣೆ ನಡೀಬಾರ್ದು. ಹಾಗೇನಾದರೂ ನಡೆದು ನಾನು ಅಪರಾಧಿ ಅಂತಾದರೆ ಎಲ್ಲ ವಿಚಾರಗಳನ್ನೂ ಪಬ್ಲಿಕ್ ಮಾಡಿ ನಿಮ್ಮಿಬ್ರು ಕೈಗೂ ಕೋಳ ತೊಡಿಸ್ತೀನಿ. ಮೈಂಡ್ ಇಟ್. ಅವನ ಮಾತಿನ ದೃಢತೆ ನೋಡಿದ್ರೆ ಯಾಕೋ ಅವನೇ ನಮಗೆ ಬತ್ತಿ ಇಡಂಗೆ ಕಾಣಿಸುತ್ತೆ. ಬತ್ತಿ ಇಡಲಿ, ಆದರೆ ಅದಕ್ಕೆ ಬೆಂಕಿ ತಾಗಿಸೋವರೆಗೂ ಬಿಡಬಾರ್ದು. ನಮ್ಮ ಬಗ್ಗೆ ನಿಜ ಗೊತ್ತಿರೋದು ಅವನೊಬ್ಬನಿಗೇನೆ. ಆ ಒಂದು ನಿಜ ನಮ್ಮ ಲೈಫ್ಗಳನ್ನೇ ಹೆದರ್ಸಬಾರ್ದು ಮಿಸ್ಟರ್ ಮೋಹನ್ ರಾಮ್. ಹೌದು ಸರ್, ಅವನು ಸಸ್ಪೆಂಡ್ ಆಗದೇ ಇದ್ದಿದ್ರೆ ಅವನ್ನ ಹಗುರವಾಗಿ ತಗೋಬೋದಾಗಿತ್ತು. ಆದರೆ ಈಗ ಅವನು ದಿಕ್ಕು ದೆಸೆ ಇಲ್ದಲೇ ಇರೋನು. ನನ್ನನ್ನು ಈ ರೀತಿ ಉಪಯೋಗಿಸ್ಕೊಂಡ್ರು ಅಂತ ಅವನು ಒಂದು ನಿಜ ಹೇಳ್ಬಿಟ್ರೆ ಆ ಕಡೆಯಿಂದ ನೀವು ಈ ಕಡೆಯಿಂದ ನಾನು ಕಂಬಿ ಎಣಿಸ್ಬೇಕಾಗತ್ತೆ. ಆದರೆ ನಾನು ಕಂಬಿ ಎಣಿಸಿದ್ರೆ ಅದು ಪಾರ್ಟಿಗೆ ಅವಮಾನ. ಅವನು ನಿಜ ಹೇಳಬಾರ್ದು. ಆ ಇನ್ಸ್ಪೆಕ್ಟರ್ ಹೇಳೇ ಮಗುನ, ನೀನು ಹೇಳ್ಬೇಡ ಅಂತ ನಾವು ಎದುರಿಸೋಕೆ. ನಿಜ ಹೇಳೋದು ಬಾಯಿಂದ ತಾನೆ, ಆ ಬಾಯಿನೇ ಮುಚ್ಚಿಬಿಟ್ರೆ. ಏನು ಮಾಡಬೇಡ, ಅವ್ರು ನನ್ನ ಮುಗ್ಸಕ್ ಮುಂಚೆ ನಾನು ನಿನ್ಗೊಂದು ಒಂದು ನಿಜ ಹೇಳಕ್ ಬಂದಿದ್ದೀನಿ. ಪ್ರೆಸ್ ರಿಪೋರ್ಟರ್ ಪ್ರಸನ್ನ ಸತ್ತಿದ್ದು ಆಕ್ಸಿಡೆಂಟ್ ಇಂದಲ್ಲ. ಅದನ್ನೇನು? ಅದು ಕೊಲೆ. ಅದಕ್ಕೆ ಸಾಕ್ಷಿ ನಿಮ್ಮಣ್ಣ ಸಾಕ್ಷಿ. ಅದಕ್ಕೆ ಅವ್ರನ್ನ ಈ ಸ್ಥಿತಿಗೆ ತಂದ್ರು. ಅವ್ರ ಹತ್ರ ಏನೋ ಒಂದು ಮುಖ್ಯವಾದ ಸಾಕ್ಷಿ ಇದೆ, ಅದು ಫಿಲಂ ನೆಗೆಟಿವ್. ಏನ್ ನೆಗೆಟಿವ್? ಏನ್ ನೆಗೆಟಿವ್ ಹೇಳು. ನಡೀರ ಇದೆಲ್ಲ. ನನ್ನ ಗಂಡನ ಕೊಂದು ನೀವನೇ ಅವಿನಾಶ್. ಅಣ್ಣ ಅಣ್ಣ ಇಲ್ಲ ಇಲ್ಲ. ಹೌದು, ನಿಮ್ಮ ಅಣ್ಣನ ಕೊಂದವನು ಇವನೇ, ಈ ಚಂಡಾಲನೇ. ಅದಕ್ಕೆ ಅವನ್ನ ಮುಗಿಸ್ಬಿಟ್ಟೆ. ಆದ್ರೆ ಅಣ್ಣನ ಬಗ್ಗೆ ಏನೋ ಹೇಳ್ಬೇಕು, ಸುಳಿ ಕೊಡ್ಬೇಕು ಅಂತ ಬಂದಿದ್ನಲ್ಲ, ಯಾಕೆ ಕೊಂದ್ಬಿಟ್ರಿ? ಇಲ್ಲ ಅವಿನಾಶ್, ಅದೆಲ್ಲ ನಾಟಕ. ನಿನ್ನೆ ನಮ್ಮ ಮನೆಗೆ ಹೋಮ್ ಮಿನಿಸ್ಟರ್ ಬಂದಿದ್ರು. ಇನ್ನೂ ನಿನ್ ಗಂಡ ಬದುಕಿದ್ದಾನೆ ಅಂತ ಯಾಕೆ ಅನ್ಕೋತೀಯಮ್ಮ? ಆ ಇನ್ಸ್ಪೆಕ್ಟರ್ ನಿನ್ನ ಗಂಡನ್ನ ಕೊಂದ್ಬಿಟ್ಟಿದ್ರು, ನಿನ್ನು ಅವಿನಾಶ್ ಅನ್ನು ಕೊಲೆ ಮಾಡೋ ಪ್ಲಾನ್ ನಲ್ಲಿದ್ದಾನೆ. ತಗ್ ಈ ಪಿಸ್ತೂಲ್, ನಿನ್ ಸೇಫ್ಟಿಗಾಗಿಟ್ಕೋ. ನೀನ್ ಧೈರ್ಯವಾಗಿ ಏನ್ ಬೇಕಾದ್ರೂ ಮಾಡ, ನಿನ್ ಹಿಂದೆ ನಾನಿರ್ತೀನಿ. ನೋ, ನಾನಿದ ನಂಬಲ್ಲ. ಇದ್ರಲ್ಲಿ ಏನೋ ಕೈವಾಡ ಇದೆ. ಅದಕ್ಕೆ ಆ ಹೋಮ್ ಮಿನಿಸ್ಟರ್ ಏನೋ ಆಟ ಆಡ್ತಿದ್ದಾನೆ. ಹಲೋ ಪೊಲೀಸ್ ಸ್ಟೇಷನ್. ಅಣ್ಣನೇ ಆ ಕೊಲೆಗೆ ಸಾಕ್ಷಿ ಎಂದ, ಫಿಲಂ ನೆಗೆಟಿವ್ ಅಂದ. ಅಷ್ಟರಲ್ಲಿ ನೀವು ಪೊಲೀಸ್ ಬರ್ತಿದ್ದಾರೆ.
ನಿಮ್ಮ ಅಣ್ಣನ ನಾಶ ಮಾಡಿದವ್ರನ್ನ ನೀ ಸರ್ವನಾಶ ಮಾಡಿ ಹೋಗು. ಮೊದಲಿಂದ ಹೋಗು. ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ. ಕೊಲೆ ಮಾಡಿದವಳು ನಾನು, ನಾ ಶಿಕ್ಷೆ ಅನುಭವಿಸ್ಬೇಕು. ನಾನು ಹೋಗಲ್ಲ. ನನ್ನ ಮೇಲೆ ಆಣೆ. ಮೊದಲಿಲ್ಲಿಂದ ತಪ್ಪಿಸ್ಕೋ ಹೋಗು. ನೀನಿಲ್ಲೇರು. ಏನ್ ಮಾಡ್ದು? ಹಿಂದೆಂದು ಹೋಗೋಣ ಬಾ. ಸಾಧ್ಯ ಅದು? ಇಲ್ಲೇ ಇರಬೇಕು. ಅವತ್ತು ಅಣ್ಣ ಬಂದಿದ್ದು ಫ್ಯಾಕ್ಟ್ರಿಯಿಂದ. ಯೂನಿಫಾರ್ಮ್ ಆ ಇನ್ಸ್ಪೆಕ್ಟರ್ ಹೇಳಿರೋ ಫಿಲ್ಮ್ ನೆಗೆಟಿವ್ ಇದೆ. ಇದನ್ನು ಡೆವಲಪ್ ಮಾಡಿದ್ರೆ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಭವಾನಿ ಕಣೋ ಹೋಮ್ ಮಿನಿಸ್ಟರ್ ಆಶ್ರಯದಲ್ಲಿದ್ದಾನೆ. ಅದಕ್ಕೆ ಪೊಲೀಸ್ ಎಷ್ಟೇ ಹುಡುಕಲು ಸಿಗ್ತಾ ಇಲ್ಲ. ಬಹುಶಃ ಪ್ರೆಸ್ ರಿಪೋರ್ಟರ್ ಈ ಫೋಟೋ ತೆಗೆಯುವಾಗ ಕೊಲೆ ಆಗಿರ್ಬೇಕು. ತನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಆ ಪ್ರಸನ್ನನ ಕೊಲೆ ಮಾಡಿದ್ದಾನೆ ಈ ಹೋಮ್ ಮಿನಿಸ್ಟರ್. ನಮ್ಮ ಅಣ್ಣನ ಅರೆಸ್ಟ್ಗೆ, ನಮ್ಮ ಅಣ್ಣನ ಸಾವಿಗೆ, ಪುಟ್ಟಿ ಸಾವಿಗೆ, ನಮ್ಮ ಅತ್ತೆ ಕೈಯಲ್ಲಿ ಕೊಲೆ ಮಾಡಿಸಿದ್ದಕ್ಕೆ ಇವನೇ ಕಾರಣ. ಇವನ ಉಳಿಸಲ್ಲ, ಉಳಿಸಲ್ಲ. ನೀವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನೀವಾಗೆ ಬಂದು ಸರೆಂಡರ್ ಆದ್ರೆ ನಿಮಗೆ ಒಳ್ಳೇದು. ನಾನು 10 ಎಣಿಸೋದ್ರೊಳಗಡೆ ನೀವು ಹೊರಗೆ ಬರಲಿಲ್ಲ, ನಾವೇ ಒಳಗೆ ಬರಬೇಕಾಗತ್ತೆ. 1, 2, 3, 4, 5, 6, 7. ನೀನು ಇದಕ್ಕೂ ಇಳಿದು ಬಿಟ್ಟ್ಯಾ ಇನ್ಸ್ಪೆಕ್ಟರ್? ನಾವು ಕಳ್ತನ ಮಾಡಕ್ ಬರ್ಲಿಲ್ಲ. ಇಲ್ಲ ಇಲ್ಲ, ದೋಚ್ಕೊಂಡು ಹೋಗಿ ಬಂದಿದೀಯ. ನಮ್ಮ ಇದಕ್ಕೆ ಬಂದು ಇದು ಒಂಥರ ಕಳ್ತನೇ. ಏಯ್ ಅರೆಸ್ಟ್ ಮಾಡ್ರ ಇನ್ಸ್ಪೆಕ್ಟರ್. ನಮ್ಮ ಈಗ ಕೈಡಲ್ಲಿ ತಗೋ. ಇದು ಯಾಕೆ ಸರ್? ಹೋಗಿ ಮಜಾ ಮಾಡು. ಎತ್ತ
ಅಂತ ಇಟ್ಕೊಂಡು ಆ ಹೋಮ್ ಮಿನಿಸ್ಟರ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಇನ್ಸ್ಪೆಕ್ಟ್ರೆ, ಎಷ್ಟೋ ಧೈರ್ಯ ನಿನಗೆ, ನನ್ನನ್ನ ಬೆರಳಿಂದ ಕರಿತೀಯನು? ನಿಮ್ ಲಾಭಕ್ಕೆ ಕರೆದಿದ್ದು ಏನದು ಲಾಭ? ಬರೀ ಫೋಟೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಕ್ ಆಗಲ್ಲ ಇನ್ಸ್ಪೆಕ್ಟರ್, ಅದ್ರ ನೆಗೆಟಿವ್ಸು ಬೇಕು. ಹೌದಲ್ವಾ? ಹೇಯ್, ಅದೆಲ್ಲಿದೆ ಬಗಳು? ನನ್ನ ಕರ್ಕೊಂಡು ಹೋಗು, ತೋರಿಸ್ತೀನಿ. ಬಂದಿದ್ದ ದುಡ್ಡಲ್ಲಿ ಬೈಟು. ಅದೆಲ್ಲಿದೆ ಅಂತ ತೋರಿಸು. ಆ ನೆಗೆಟಿವ್ ನಮ್ ಕೈಗೆ ಬರಬೇಕು. ಆದ್ರೆ ಅವರೆಲ್ಲಿದ್ದಾರೆ? ಎಲ್ಲೇ ಇರಲಿ, ಊರೆಲ್ಲ ಹುಡುಕ್ಸಿ, ಎಲ್ಲ ಕಡೆ ಪೊಲೀಸ್ ಹಾಕ್ಸಿ, ಅವನ್ನ ಏನಾದರೂ ಮಾಡಿ ಗುರುತಿಲ್ದಾಗ ಮುಗಿಸಿಬಿಡಿ. ಆದ್ರೆ ನನಗೆ ನೆಗೆಟಿವ್ಸ್ ಬೇಕು, ನೆಗೆಟಿವ್ಸ್. ಫೋಟೋಲಿರೋ ನಾವನೇ ಕಂಡ್ರ? ಹಾಂ, ಇಲ್ಲೇ ರೀ, ಬಂದೆ. ನೆನಪು ಯಾವುದೋ ಊರಿನಲ್ಲಿ
ಗೊತ್ತಿಲ್ಲ ಭವಾನಿಗೂ ಹೋಮ್ ಮಿನಿಸ್ಟರ್ಗೂ ಏನ್ ಸಂಬಂಧ ಗೊತ್ತಿಲ್ಲ ಭವಾನಿ ನಮಸ್ಕಾರ ಅಮ್ಮ. ನಮಸ್ಕಾರ. ಏನ್ ಬೇಕಿತ್ತು? ನಾನು ಪ್ರೆಸ್ ರಿಪೋರ್ಟರ್ ಅಲ್ಲ, ನಿನ್ ನೋಡಕ್ ಬಂದೆ. ನಾಳೆ ಹೋಮ್ ಮಿನಿಸ್ಟರ್ ಬಗ್ಗೆ ಕೋರ್ಟ್ ಅಲ್ಲಿ ಏನಾದ್ರೂ ಹೇಳಿದ್ರೆ ಅವಿನಾಶ್ ನಂಬಿಸ್ಬಿಡ್ತೀವಿ. ಬರ್ಲಾ ಅಮ್ಮ? ನಾಳೆ ಕೋರ್ಟ್ ನಲ್ಲಿ ಪಾರ್ವತಿ ವಿಚಾರಣೆ ಇದೆ. ಹೇಗಾದ್ರೂ ಪ್ಲಾನ್ ಮಾಡು. ನಾಳೆ ಅವರು ಕೋರ್ಟ್ಗೆ ನೆಗೆಟಿವ್ಸ್ ತಗೊಂಡು ಬಂದೇ ಬರ್ತಾರೆ. ಅವರು ಬರಬಾರ್ದು. ಏನೇ ಆದ್ರೂ ಒಬ್ಬ ಮಗನು ಬದುಕುಳಿಬಾರ್ದು. ಪಾರ್ವತಮ್ಮ ಕೊಲೆ ಮಾಡಿರೋದು ಬೇರೊಬ್ಬಳಿಂದ ಪ್ರೇರೇಪಿತಳಾಗಿ ಮತ್ತು ತನ್ನ ಆತ್ಮರಕ್ಷಣೆಗೋಸ್ಕರ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಸಾಕ್ಷ್ಯಾಧಾರಗಳಿವೆಯೇ? ಈಗ ಅತಿ ಮುಖ್ಯವಾದ ಸಾಕ್ಷಿಯೊಂದು ಸದ್ಯದಲ್ಲೇ ಬರಲಿದೆ. ಅಬ್ಜೆಕ್ಷನ್ ಇವರ್ ಆನರ್, ಸಾಕ್ಷಿಗಳು ಬರ್ತವೆ ಅಂತ ಕಾಯೋದಿಕ್ಕೆ ಇದೇನು ರೈಲ್ವೆ ಸ್ಟೇಷನ್ ಅಲ್ಲ, ಬಸ್ ಸ್ಟೇಷನ್ ಅಲ್ಲ, ಇದು ಕೋರ್ಟು. ಸಾಕ್ಷಿಗಳ ಸಮೇತ ಬರಬೇಕು, ಬೇಕಂದಾಗ ಪ್ರೊಡ್ಯೂಸ್ ಮಾಡೋದಕ್ಕೆ ತಯಾರಿರಬೇಕು. ಈ ನೆಗೆಟಿವ್ಸ್ ಫೋಟೋಸು ಆದಷ್ಟು ಬೇಗ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಅತ್ತಿಗೆನ ಬಿಡುಗಡೆ ಮಾಡಿಸ್ಬೋದು. ಅಲ್ಲ, ಟೈಮ್ ಆಗ್ತಿದೆ, ಕಮ್ ಆನ್ ಫಾಸ್ಟ್. ಫೋಟೋಗಳ ನೆಗೆಟಿವ್ಸ್ ಎಲ್ಲಿ? ಆರೋಪಿ ಪಾರ್ವತಿಯು ನಿರಪರಾಧಿ ಎನ್ನುವುದಕ್ಕೆ ಯಾವ ರೀತಿಯಿಂದ ಬಲವಾದ ಸಾಕ್ಷಿಗಳು ಇಲ್ಲ. ಬರೀ ಫೋಟೋಗಳಿಂದಲೇ ನಾವು ಇಷ್ಟು ಖಚಿತವಾಗಿ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ತಮಗೆ ಯಾವ ರೀತಿ ಬೇಕಾದರೂ ನೆಗೆಟಿವ್ಸ್ಗಳಿಂದ ಪ್ರಿಂಟ್ ಮಾಡಬಹುದಾದ ಸೌಲಭ್ಯಗಳು ಇರೋದ್ರಿಂದಲೂ, ಜೊತೆಗೆ ಸಂಬಂಧಪಟ್ಟ ನೆಗೆಟಿವ್ಸ್ ಸರಿಯಾದ ಸಮಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗದೇ ಇರೋದ್ರಿಂದಲೂ ಆರೋಪಿಯು ಬೇರೆಯವರಿಂದ ಪ್ರಚೋದಿತಲಾಗಿ ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದಾಳೆ ಎನ್ನುವುದಕ್ಕೆ ಸರಿಯಾದ ಸಾಕ್ಷಿಗಳು ಇಲ್ಲದೇ ಇರುವುದರಿಂದಲೂ ಆರೋಪಿ ಪಾರ್ವತಿಯು ತಾನೇ ಉದ್ದೇಶಪೂರ್ವಕವಾಗಿ ಈ ಕೊಲೆಯನ್ನು ಮಾಡಿದ್ದಾಳೆ ಎಂದು ಭಾವಿಸಿ ಅಪರಾಧಿ ಪಾರ್ವತಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ.
ಹೋಮ್ ಮಿನಿಸ್ಟರ್ ಡ್ಯಾಡಿ, ಇದರಿಂದ ಇಷ್ಟನ ಹೋತ ಜರುಗಿರೋದು. ಅದಕ್ಕೆ ಜೈಲಲ್ಲಿ ನಿಜ ಒಪ್ಕೊಂಡ್ರೆ ಸರಿ, ಇವತ್ ನಮ್ಮ ಮಧ್ಯೆ ಗಲ್ಗೇರಿಸೋ ದಿವಸ, ಅವ್ರಿಗೇನು ಆಗ್ಬಾರ್ದು. ಇಲ್ಲಾಂದ್ರೆ ಒಂದೇ ಸರ್ದೆ ನಿಜ ಹೇಳ್ತೀರಿ ನಿಜ ಅಪ್ಪಯ್ಯ. ಏನಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಸಾಕ್ಷಿ ಏನೂ ಇಲ್ಲ, ನಾನು ಅಪರಾಧಿನೂ ಅಲ್ಲ. ಇವನ್ ನನ್ ಕೊಂದು ಬಿಡ್ತಾನೆ. ಮೊದಲು ಇವನ್ನ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್. ಎಸ್ ಸರ್. ತಗೊಳ್ಳಿ ಈ ಆರ್ಡರ್ನ ಜೈಲರಿ ಕೊಡಿ. ಗೋಪಾಲ್ ಕ್ವಿಕ್. ಓಕೆ ಸರ್. ಜೈಲರ್, ಡೂ ಯುವರ್ ಡ್ಯೂಟಿ. ಎಸ್ ಸರ್. Please!
ರಿಮೂವ್ ಇಟ್. ಸೂಪರಿಂಟೆಂಡೆಂಟ್ ಅವರೇ, ಅಪರಾಧಿ ಪ್ರೇರೇಪಿತಳಾಗಿ ಅಪರಾಧ ಮಾಡಿದಾಳೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಈಕೆ ವಿಚಾರಣೆ ಇನ್ನೂ ನಡೆಸಬೇಕಾಗಿದೆ. ನಮಗೆ ಈ ಮಿನಿಸ್ಟರ್ ಮೇಲೆ ಅನುಮಾನ ಬಂದಿರೋದ್ರಿಂದ ಇವ್ರನ್ನ ನಿಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಿ. ಹಾಂ ಆಫೀಸರ್, ಫಾಲೋ ದ ಆರ್ಡರ್. ಎಸ್ ಸರ್. ಬನ್ನಿ ಬನ್ನಿ.